ತಿರುಗು ಬಾಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಕಾರ್ತಿಕ್ ಜಿ ಚಾತ್ರವೇಟು ಇವತ್ತಿನ ತಿರುಗು ಬಾಣದ ಅತಿಥಿ ಹಿರಿಯ ರಾಜಕಾರಣಿ ಜನ ಮೆಚ್ಚಿದ ನಾಯಕ ಜಯಪ್ರಕಾಶ್ ಹೆಗಡೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ ತಮ್ಮನ್ನ ಈಗ ನಾನು ರಾಜಕಾರಣಿ ಅಂತ ಹೇಳಿ ಸ್ವಾಗತವನ್ನು ಬಯಸಬೇಕು ಅಥವಾ ಸಮಾಜ ಸೇವಕ ಅಂತ ಹೇಳಿ ಬಯಸಬೇಕು ರಾಜಕಾರಣದಲ್ಲಿ ಇದ್ದೇನೆ ರಾಜಕಾರಣಿ ರಾಜಕಾರಣಿ ರಾಜಕಾರಣವನ್ನು ಈಗ ಬಿಟ್ಟಿದ್ದೀರಲ್ಲ ತಾವು ಇಲ್ಲ ನಾನು ಅದು ವೃತ್ತಿ ಅಲ್ಲ ರಾಜಕಾರಣ ವೃತ್ತಿಯಾಗಿತ್ತು ಕೊಡಲಿಲ್ಲ ನಾನು ವಕೀಲ ವೃತ್ತಿ ಇದೆ ಆದರೆ ರಾಜಕಾರಣದಲ್ಲಿ ಇದ್ದೇನೆ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ಸೋತ ಮೇಲೆ ಕೆಲಸವನ್ನು ನಿಂತಲಿಲ್ಲ ಕೆಲಸ ಮಾಡ್ತಾ ಇದ್ದೇನೆ ಜನರ ಕೆಲಸವನ್ನು ಮಾಡ್ಕೊಂಡೇ ಇದೇನೆ ಬಿಟ್ಟರೆ ಹಾಗಾದ್ರೆ ರಾಜಕಾರಣಿ ಮುಖಂಡರಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಸ್ವಾಗತ ಅಂತ ಹೇಳಿದ್ರೆ ಸರಿ ಏನಿಲ್ಲ ನೀವು ಜಯಪ್ರಕಾಶ್ ಹೆಗ್ಡಿಯರಿಗೆ ಸ್ವಾಗತ ಅಂದ್ರೆ ಸಾಕಾಗ್ತದೆ ಜೆಡಿಯು ಆಯ್ತು ಕಾಂಗ್ರೆಸ್ ಆಯ್ತು ಜೆಡಿ ಯು ಅಲ್ಲಿ ಇರ್ಲಿಲ್ಲ ನಾನು ಜನತಾ ದಳದಲ್ಲಿದ್ದೆ ಜನತಾದ ಜೆಡಿ ಯು ಮತ್ತೆ ಜೆಡಿಎಸ್ ಆದಾಗ ನಾನು ಮೈತ್ರಿ ಆಗಿ ಯು ಆಯ್ತು ಒಂದು ಜೆಡಿಎಸ್ ಆಯ್ತು ಆಮೇಲೆ ಆಗ ಸಂದರ್ಭದಲ್ಲಿ ಪಕ್ಷೇತರನಾಗಿ ಉಳಿದೆ ಎರಡು ಬಾರಿ ಪಕ್ಷೇತರನಾಗಿ ಶಾಸಕರಾಗಿ ಒಟ್ಟಿಗೆ ಇದ್ರಿ ತಾವು ಖಂಡಿತ ಇದ್ದೆ ಅದನ್ನ ಬಿಟ್ಟು ಮತ್ತೆ ಗೆ ಬಂದ್ರೆ ಹೌದು ಈಗ ಕಾಂಗ್ರೆಸ್ ಬಿಟ್ಟಿದ್ದೀರಾ ಕಾಂಗ್ರೆಸ್ ಬಿಡ್ಲಿಲ್ಲ ಅವ್ರೇ ತೆಗೆದು ಹಾಕಿದ್ರು ಅವರೇ ತೆಗೆದು ಹಾಕಿದ್ರು ಯಾಕೆ ಹಾಗಾದ್ರೆ ಜಯಪ್ರಕಾಶ್ ಶೆಡ್ಡಿ ಅವರಿಗೆ ಅಷ್ಟು ಜನ ಬೆಂಬಲ ಇಲ್ವಾ ಕಾಂಗ್ರೆಸ್ನ ಒಂದು ಹಿರಿಯ ಮುಖಂಡರಿಗೆ ಅಷ್ಟು ಕೂಡ ಜನ ಬೆಂಬಲ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಕೇಳ್ತಾ ಇದೆ ಗೊತ್ತಿಲ್ಲ ಅವರಿಗೆ ಅಷ್ಟೇ ಬಹುಶಃ ಜನರ ಅಭಿಮತವನ್ನ ಗಳಿಸಲಿಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಫೇಲ್ ಆದ್ರು ಹಾಗಾಗಿ ಕಾಂಗ್ರೆಸ್ ಅಭಿಪ್ರಾಯ ಅದಿರಬಹುದು ಅದು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗ್ತದೆ ಹೇಗೆ ಅಂತ ಬಲ್ಲ ಮೂಲಗಳಿಂದ ತಿಳಿದ ಪ್ರಕಾರ ಕಾಂಗ್ರೆಸ್ ನಲ್ಲಿ ನಿಮ್ಗೆ ಟಿಕೆಟ್ ಸಿಗ್ಲಿಲ್ಲ ಅದಕ್ಕೆ ನೀವು ಕಾಂಗ್ರೆಸ್ ಅನ್ನ ಬಿಟ್ಟು ಬಂದ್ರೆ ನನಗೆ ಕಾಂಗ್ರೆಸ್ ಅವರು ಯಾವತ್ತೂ ಕೂಡ ಬಿಟ್ಟು ಹೋಗಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಹೇಳಿದ್ದಾರೆ ಮುಂದಿನ ಸಚಿವ ಸಂಪುಟದಲ್ಲಿ ನಿಮಗೆ ಒಂದು ಸ್ಥಾನವನ್ನ ಕೊಡೋದು ಅಂಥದ್ದು ಏನು ಬಂದ ಬಂದೇ ಇಲ್ಲ ವಿಷಯ ಅವರು ನನ್ನ ಹತ್ರ ವಾಪಸ್ ತೆಗಿ ಅಂತ ಹೇಳಿದರು ನಾನು ಹೇಳಿದ್ದೆ ಅಂದು ಯಾರಿಗೆ ಸೀಟನ್ನು ಕೊಡಿದು ಪುನಃ ಪುನಃ ಅದನ್ನು ಹೇಳಲಿಕ್ಕೆ ನನಗೆ ಮನಸ್ಸಿಲ್ಲ ಯಾಕಂದರೆ ಅಂದು ಯಾರಿಗೆ ಸೀಟನ್ನು ಕೊಟ್ಟಿದ್ದರು ಅವರು ಬೇಡ ಅಂತ ಹೇಳಿದರು ನನಗೆ ಸೀಟ್ ಬೇಡ ಅಂತ ಹೇಳಿದರು ಅದರಿಂದ ಎರಡನೇ ಹಂತದ ಬೇರೆ ಯಾರು ನಾಯಕರುಗಳಿಗೆ ಕೊಡಿ ಅಂತ ಹೇಳಿದೆ ಅದು ಕೊಡದೆ ಪುನಃ ಅವರಿಗೆ ಕೊಟ್ಟದಕ್ಕೋಸ್ಕರ ಎಲ್ಲರೂ ನನಗೆ ನೀವೇ ಸ್ಪರ್ಧೆ ಮಾಡಿ ಅಂತ ಮಾಡಿದೆ ನಾನು ಈಗ ಬಿ ಜೆ ಪಿಗೆ ಸೇರ್ತೀರೋ ಅಥವಾ ರಾಜಕೀಯವನ್ನೇ ಬಿಡ್ತೀರೋ ನಾನು ರಾಜಕೀಯದಲ್ಲಿ ಇದ್ದೇನೆ ಅಂತ ಹೇಳುದು ಸುಳ್ಳಾಗ್ತದೆ ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ ಅಥವಾ ಯಾವುದೇ ರೀತಿಯಾಗಿ ರಾಜಕೀಯದಲ್ಲಿ ಇದ್ದೇ ಓದದಲ್ವಾ ಹ್ಮ್ ಹಾಗಾದ್ರೆ ಈಗ ಮುಂದಿನ ನಡೆ ಯಾವುದು ಬಿಜೆಪಿ ನೋಡ್ಬೇಕು ತಗೊಳ್ತೇನೆ ನಾನು ಪ್ರತಿಯೊಬ್ಬರು ರಾಜಕಾರಣಿಗಳಿಗೂ ಕೂಡ ಅವರದ್ದೇ ಆಗಿರ್ತಕ್ಕಂಥ ಸಿದ್ಧಾಂತಗಳಿವೆ ಜಯಪ್ರಕಾಶ್ ಹೆಗ್ಡೆ ಅವರ ರಾಜಕೀಯ ಸಿದ್ಧಾಂತಗಳು ಯಾವ್ದು ಸಿದ್ಧಾಂತ ನಾನು ಹಿಂದೆ ನಡ್ಕೊಂಡು ಬಂದ ಸಿದ್ಧಾಂತದಲ್ಲಿ ಮುಂದೆ ಹೋಗ್ತಾ ಇದ್ದೇನೆ ಸಿದ್ಧಾಂತಗಳು ಯಾವುದು ಅಂತ ನನಗೆ ನಿಮ್ಮ ಪಕ್ಷ ಕೊಡ್ಲಿಲ್ಲ ಇನ್ನೊಂದು ಪಕ್ಷಕ್ಕೆ ಹೋಗುದು ಅಲ್ಲಿ ಟಿಕೆಟ್ ಸಿಗದೆ ಇದ್ದಾಗ ಮತ್ತೊಂದು ಪಕ್ಷಕ್ಕೆ ಹೋಗುದು ಇದೇ ಸಿದ್ಧಾಂತ ನಾನು ಸಿದ್ಧಾಂತ ನಾನು ಪಕ್ಷವನ್ನು ಬಿಡ್ಲೇ ಇಲ್ಲ ಯಾವತ್ತು ಪಕ್ಷವೇ ಪಕ್ಷವೇ ನನ್ನನ್ನು ಬಿಟ್ಟದು ಸೊ ಅಗೌರವದ ಸಂಗತಿ ಇದು ಪಕ್ಷಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರ ಬೆಲೆ ಗೊತ್ತಾಗ್ಲಿಲ್ವಾ ಅಥವಾ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಪಕ್ಷದಲ್ಲಿ ಇರುವಂತಹ ಬೆಲೆ ಇಲ್ವಾ ಅದು ಮುಂದೆ ಗೊತ್ತಾಗ್ತದೆ ಹೇಗೆ ಅಂತ ಸೊ ಈ ಹಿಂದೆ ಅದೇ ಏನು ಈ ಒಂದು ಜೆ ಡಿ ಯು ಆ ಒಂದು ಸಮ್ಮೇಳನದಲ್ಲಿ ನೀವು ಮತ್ತು ಸಿದ್ದರಾಮಯ್ಯರವರು ಒಟ್ಟೊಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರು ಒಂದು ಹೇಳಿಕೆಯನ್ನು ನೀಡಿದರು ನೀವು ಅವರ ಪಕ್ಕದಲ್ಲಿ ಕೂತಿದ್ದಂಥ ಸಂದರ್ಭದಲ್ಲಿ ಒಂದೊಮ್ಮೆ ಜೆ ಡಿ ಎಸ್ ಅಧಿಕಾರಕ್ಕೆ ಬಂದರೆ ಅಥವಾ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಏನಿವೆಲ್ಲ ಒಟ್ಟಿಗೆ ಇದ್ದಾಗ ನಾವು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಜೈಲನ್ನು ನಿರ್ಮಾಣ ಮಾಡ್ತೇವೆ ಕಾಂಗ್ರೆಸ್ನಲ್ಲಿ ಎಷ್ಟು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರೆಲ್ಲರನ್ನ ಕೂಡ ಜೈಲಿಗೆ ಆಗ್ತಾ ಇವೆ ಅದಾದ್ರ ಮೇಲೆ ಸಿದ್ಧರಾಮಯ್ಯರವರು ಕಾಂಗ್ರೆಸ್ ಬಂದ್ರು ನೀವು ಕಾಂಗ್ರೆಸ್ ಬಂದ್ರಿ ನಾನು ಕಾಂಗ್ರೆಸ್ ಗೆ ಹೋದೆ ಸಿದ್ದರಾಮಯ್ಯ ನನ್ಗಿಂತ ಮುಂಚೆ ಹೋದ್ರೆ ನನ್ನೊಟ್ಟಿಗೆ ಇದ್ದವರು ಅನೇಕ ಮಂದಿ ಕಾಂಗ್ರೆಸ್ ಗೆ ಹೋದದ್ದು ಮಾತ್ರ ಅಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ನೊಟ್ಟಿಗೆ ಸರ್ಕಾರವನ್ನು ಮಾಡಿದ್ರು ಹಾಗಾದ್ರೆ ಆ ಸಂದರ್ಭ ನೀವು ಜೈಲು ಮಾಡಲಿಕ್ಕೆ ಜೈಲ್ ಕ್ರಿಯೆ ನಾನು ಪಕ್ಷೇತರನಾಗಿದ್ದೆ ಆಗ ಅವರು ಕಾಂಗ್ರೆಸ್ಗೆ ಹೋದಾಗ ನಾನು ಪಕ್ಷೇತರನಾಗಿದ್ದೆ ಆಗ ಅಲ್ಲ ಮತ್ತೆ ನೀವು ಕಾಂಗ್ರೆಸ್ ಗೆ ನಾನು ಹೋದೆ ಹೌದು ಕಾಂಗ್ರೆಸ್ ಗೆ ಹೋಗಿ ನೀವು ಪಕ್ಷದರಾಗಿ ಉಳಿದಿಲ್ಲ ಕಾಂಗ್ರೆಸ್ ಖಂಡಿತ ಖಂಡಿತ ಇಲ್ಲ ಅಂತ ಹೇಳುದಿಲ್ಲ ಸೊ ಹಾಗಾದ್ರೆ ಹಿಂದೆ ಕೊಡುವಂತಹ ಹೇಳಿಕೆಗಳಿಗೆ ಬೆಲೆ ಕೊಡುವುದಿಲ್ಲ ಯಾವ್ದು ಹಿಂದೆ ಹೇಳಿದವ್ರು ನಾನು ಹೇಳಲಿಲ್ಲ ಅಲ್ಲ ಜೈಲಿ ಕಳಿಸ್ತೇನೆ ಅಂತ ನೀವು ಅವ್ರ ಒಟ್ಟಿಗೆ ಇದ್ರಿ ಅವ್ರ ಒಟ್ಟಿಗಿದ್ದಾಗ ಅವ್ರು ಹೇಳಲಿಲ್ಲ ಅವರು ಯಾವಾಗ ಜೇಲಿ ಯಸ್ ಆಯ್ತು ಆಗ ಹೇಳಿಕೆಯನ್ನ ಕೊಟ್ಟಂತ ಅಲ್ಲಿ ಹೇಳಿಕೆ ಕೊಡ್ಲಿಲ್ಲ ಅವರು ಇಂಥದ್ದು ಎಸ್ ಒಟ್ಟಾರೆಯಾಗಿ ಈಗ ಬಿ ಜೆಪಿಗೆ ಸೇರ್ತೀರಾ ಅಂತಾದ್ರೆ ನಿಮ್ಮ ಸಿದ್ಧಾಂತವನ್ನ ನೀವು ಬಿಡ್ತೀರಾ ನಾನು ತೀರ್ಮಾನವನ್ನು ತಕೊಂಡಾಗ ಹೇಳ್ತೇನೆ ಅಲ್ಲ ಪ್ರತಿ ಬಾರಿ ಹಾಗಾದ್ರೆ ನಿಮ್ಮ ಬೆಂಬಲಿಗರಿಗೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ಗೌರವ ಸಲ್ಲಿಸ್ತೀರಾ ಚಿಕ್ಕಮಗಳೂರಿನಲ್ಲಿ ಅಭಿಮಾನಿಗಳನ್ನ ಕರೆದ್ರಿ ನೀವು ಯಾವ ಪಕ್ಷವನ್ನ ಸೇರ್ಬೇಕು ಹೇಳಿ ಅಂತ ಹೇಳಿದ್ರೆ ಉಡುಪಿಯಲ್ಲಿ ಕೂಡ ನಿಮ್ಮ ಅಭಿಮಾನಿಗಳು ಹೇಳಿದ್ರು ಬಿಜೆಪಿಗೆ ಸೇರ್ಬೇಕು ಹೇಳಿದ್ರು ಹಾಗಾದ್ರೆ ನಿಮ್ಮ ಅಭಿಮಾನಿಗಳ ಮಾತನ್ನು ನೀವು ಕೇಳುದಿಲ್ಲ ಹಾಗಾದ್ರೆ ಇವತ್ತು ನಾನು ಚಿಕ್ಕಮಗಳೂರಿಗಿನ್ನು ಹೋಗಲಿಲ್ಲ ನಾನು ಈ ಭಾಗದಲ್ಲಿ ಸಭೆಗಳನ್ನ ಮಾಡಿದ್ದೇನೆ ಅಲ್ಲಿ ಅಭಿಪ್ರಾಯ ಸಂಗ್ರಹವನ್ನು ಮಾಡಿದ್ದೇನೆ ನಾನು ಈಗಲೇ ನನ್ನ ಅಭಿಪ್ರಾಯವನ್ನು ಹೇಳಿದರೆ ಮುಂದೆ ಸಭೆಗಳನ್ನು ಮಾಡಿ ಅವರ ಅಭಿಪ್ರಾಯವನ್ನು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ ಅದಕ್ಕೋಸ್ಕರ ಈಗ ಹೇಳುದಿಲ್ಲ ಹ್ಮ್ ಹ್ಮ್ ಒಟ್ಟಾರೆ ಆಗಿ ಜನಗಳನ್ನ ಆದಷ್ಟು ಅಭಿಮಾನಿಗಳನ್ನ ಒಟ್ಟು ಸೇರಿಸು ಹೌದು ಖಂಡಿತ ಖಂಡಿತ ಅವರ ಅಭಿಪ್ರಾಯ ನನ್ನ ಅಭಿಪ್ರಾಯ ಆಗ್ತದೆ ಕಡೆಗೆ ಅಲ್ಲಿ ಚಿಕ್ಕಮಗಳೂರು ಉಡುಪಿ ಎಲ್ಲ ಕಡೆಯಲ್ಲಿ ಕೇಳಿ ತೀರ್ಮಾನ ಕೊಡ್ತೀವಿ ಜೆ ಡಿ ಎಸ್ಗೆ ಸೇರಿ ಕೆಲವು ಕೋಟಿಗಳನ್ನು ನಾನು ನಿಮಗೆ ನೀಡ್ತೇವೆ ಅನ್ನುವಂಥ ಅಮಿತ್ ಶಾ ಜಯಪ್ರಕಾಶ್ ಹೆಡ್ಡಿ ಅವರಿಗೆ ಬಂದಿತ್ತು ಸುಳ್ಳು ಸುಳ್ಳು ಸೊ ಹಾಗಾದ್ರೆ ನಿಮಗೆ ಈಗ ಜೆಡಿಎಸ್ ಬಿಜೆಪಿ ಇವರ ಆಪ್ಷನ್ ಆಗಿ ಕೊಟ್ರೆ ಯಾವ ಪಕ್ಷಕ್ಕೆ ಸೇರ್ತೀರಾ ನಾನು ತೀರ್ಮಾನ ತಗೊಂಡಾಗ ಹೇಳ್ತೇನೆ ಈಗ ನಾನು ಹೇಳಿದ್ರೆ ಮುಂದೆ ನಾನು ಚರ್ಚೆ ಮಾಡೋಂತ ಪ್ರಸಂಗ ಉಳಿಯುವುದಿಲ್ಲ ಅಲ್ಲ ನಿಮ್ಮ ಅಭಿಮಾನಿಗಳು ನಿರ್ಧಾರವನ್ನ ತಕಿಕೊಂಡಿದ್ದಾರೆ ನಾನು ನನ್ನ ಕಾರ್ಯಕರ್ತರotti ಅಭಿಮಾನಿಗಳೊಟ್ಟಿಗೆ ನಾನು ಚರ್ಚೆನ್ನ ಮಾಡ್ತೇನೆ ಫಸ್ಟ್ ಅಭಿಮಾನಿಗಳು ಬಹುತೇಕ ಬಿಜೆಪಿ ಅಂತ ಅವರ ಮಾತಿಗೆ ವಿರುದ್ಧವಾಗಿ ತಾವು ಹೋಗ್ತೀರಾ ಮಾಧ್ಯಮಕ್ಕೆ ಹೇಳಬೇಕಾದ್ರೆ ಎಲ್ಲರೂತ್ರಾ ಮಾತಾಡಿದ ಮೇಲೆ ನಾನು ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೇನೆ ಅಲ್ಲ ಇಲ್ಲಿ ಬಹುತೇಕ ಖಚಿತವಾಗಿದೆ ತಾವು ಬಿಜೆಪಿಗೆ ಸೇರ್ತೀರಾ ಅಂತ ಬಿಜೆಪಿಯಲ್ಲಿ ಮಾತ್ರ ನಿಮಗೆ ನಿಲುವು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲೆಕ್ಷನ್ ಗೆ ನಿಲ್ಲಿಕ್ಕೆ ಬಹಳ ಸುಲಭವಾಗ್ತದೆ ನೋಡುವ ತೀರ್ಮಾನ ತಗೊಳ್ಳುವಾಗ ಹೇಳ್ತೇನೆ ನಿಮಗೆ ಜಯಪ್ರಕಾಶ್ ಹೆಗ್ಡೆ ಅವರೇ ಈ ಸಂದರ್ಭದಲ್ಲಿ ನಾನೇ ಹೇಳ್ತಾ ಇದ್ದೇನೆ ನೀವು ನೆಕ್ಸ್ಟ್ ಖಂಡಿತವಾಗಿ ಬಿಜೆಪಿಗೆ ಹೋಗ್ತೀರಾ ಆಗ ತಗೊಂಡಾಗ ನಾನು ಶೋಭಾ ಕರಂದ್ಲಾಜೆ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಪಾಲ್ಗೊಳ್ಳಿಕ್ಕೆ ಮನಸ್ಸಿಲ್ಲ ಆ ಕಾರಣದಿಂದಾಗಿ ಅವರು ರಾಜ್ಯ ರಾಜಕಾರಣದಲ್ಲಿ ಉಳಿತಾರೆ ಉಡುಪಿ ಅನ್ನುವಂತಹ ಕ್ಷೇತ್ರ ಖಾಲಿ ಇದೆ ಇಲ್ಲಿ ಬಂದು ಅವರು ಟಿಕೆಟ್ ಅನ್ನು ಗಳಿಸ್ತಾರೆ ಇನ್ನು ಮುಂದೆ ಒಂದು ಜಯಪ್ರಕಾಶ್ ಹೆಗ್ಡಿ ಅವರಿಗೆ ಮತ್ತು ಶೋಭಾಕರಂದ್ಲಾಜೆ ಅವರಿಗೆ ಪೈಪೋಟಿ ಏರ್ಪಡ್ತದೆ ಇಲ್ಲದೆ ಇದ್ರೆ ಬೈಂದೂರು ಕ್ಷೇತ್ರದಲ್ಲಿ ಜಯಪ್ರಕಾಶ್ ಅವರು ನಿಲ್ತಾರೆ ಅಂತ ತೀರ್ಮಾನ ಆಗ್ಲಿಲ್ಲ ಯಾಕಂದ್ರೆ ಸೀಟ್ ಅನ್ನು ಕೊಡುವ ತೀರ್ಮಾನ ಮಾಡಿ ಆಯ್ತಾ ಇಲ್ಲ ಅವರು ಇದೆಲ್ಲವನ್ನ ಕೂಡ ತೀರ್ಮಾನ ಮಾಡಿ ಅವರು ಯಾವ್ದೋ ಡಿಷನ್ ಅನ್ನ ತೆಗೆದುಕೊಳ್ತಾರೆ ಅನ್ನೋದಿದೆ ಹತ್ರ ಚರ್ಚೆ ನಿಮಗೆ ಜೆಡಿಎಸ್ ಗೆ ನೀವು ವಾಪಸ್ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಜೆಡಿಎಸ್ ಅನ್ನು ಈಗಾಗಲೇ ನೀವು ಬಿಟ್ಟು ಬಂದಿದ್ರಿ ನೀವು ಕಾಂಗ್ರೆಸ್ಗೆ ಕೂಡ ವಾಪಸ್ ಹೋಗೋದಿಲ್ಲ ಯಾಕಂದ್ರೆ ಈಗಾಗ್ಲೇ ನೀವು ಕಾಂಗ್ರೆಸ್ ಬಿಟ್ಟು ಬಂದಿದ್ರು ಒಂದೊಮ್ಮೆ ಪಿಯಲ್ಲಿ ಟಿಕೆಟ್ ಸಿಗದಿದ್ರೆ ನೀವು ಬಿಜೆಪಿಯನ್ನು ಬಿಡ್ತೀರಾ ಹಾಗಾದ್ರೆ ನಿಮ್ಮ ರಾಜಕೀಯ ಜೀವನ ಇನ್ನೇನು ಕೆಲವೇ ವರ್ಷಗಳು ಮಾತ್ರ ಅನ್ನುವ ಹಾಗೆ ಕಾಣಿಸ್ತಾ ಇದೆ ಖಂಡಿತ ಎಲ್ರಿಗೂ ಅಷ್ಟೇ ನಿರಂತರವಾಗಿ ರಾಜಕೀಯದಲ್ಲಿ ನಿಲ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಲ್ಲ ಹಾಗಾದ್ರೆ ಕೇವಲ ಒಂದು ಟಿಕೆಟ್ ಒಂದೇ ರಾಜಕಾರಣ ಇರ್ಲಿಲ್ಲ ಸೇವೆಯನ್ನ ತಾವು ಮಾಡ್ಬೋದು ಚುನಾವಣೆಗೆ ನಿಲ್ಲೇಬೇಕು ಅಂತ ನಾನೇನು ಚುನಾವಣೆಗೆ ನಿಲ್ತೇನೆ ಅಂತ ಏನ್ ನಿಲ್ಬೇಕು ಅಂತ ಕಡ್ಡಾಯ ಏನಿಲ್ಲ ನನ್ನ ತೀರ್ಮಾನ ನಂತರ ಅಲ್ವಾ ಹಾಗಾದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅನ್ನು ಯಾಕೆ ಬಿಟ್ಟು ಬಂದ್ರೆ ಕಾಂಗ್ರೆಸ್ ಯಾಕೆ ಬಿಟ್ಟು ಕಾಂಗ್ರೆಸ್ ಬಿಟ್ಟಂತ ಉದ್ದೇಶ ಏನ ನಿಲ್ಲೋದಿಲ್ಲ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಸಾಕಿತ್ತಲ್ಲ ಯಾರಿಗೆ ಕಾಂಗ್ರೆಸ್ ಅವರಿಗೆ ಯಾಕೆ ಸುಮ್ಮನೆ ಬಿಟ್ಟು ಬಂದ್ರಿ ಕಾಂಗ್ರೆ ಏನಿಲ್ಲ ಕಾಂಗ್ರೆಸ್ ಅವರಿಗೆ ಕೊಡುದು ತಪ್ಪು ಅಂತ ಪ್ರೊಟೆಸ್ಟ್ ಮಾಡಿದ್ ನಾನು ಶ್ರೀ ನಾನು ಕೊಡ್ಲಿಲ್ಲ ಅವರಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಕೇಳ್ಲಿ ಇಲ್ಲ ನಾನು ನಾನ್ ಹೇಳಿದ್ದು ಪಕ್ಷದಲ್ಲಿ ಯಾರಿಗಾದ್ರು ಕೊಡಿ ಅವ್ರು ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಬೇಡ ಅಂತ ಹೇಳಿದ್ರು ನಾನು ಬೇಡ ಅಂತ ಹೇಳಿದವರಿಗೆ ಯಾಕೆ ಕೊಟ್ರಿ ಅಂತ ಹೇಳಿದ್ ಪ್ರಶ್ನೆ ಮಾಡಿದ್ದು ನಾನು ಸೊ ಆ ಕಾರಣಕ್ಕಾಗಿ ಕಾಂಗ್ರೆಂಡ್ ಬಿಟ್ಟ ಸೊ ನಿಮಗೆ ಇಷ್ಟ ಇಲ್ಲದವರಿಗೆ ನನಗೆ ಅನ್ಸಲ್ಲ ಪಕ್ಷದಲ್ಲಿ ಅನೇಕ ಮಂದಿ ಕಾರ್ಯಕರ್ತರು ಅವತ್ತು ಆ ತೀರ್ಮಾನವನ್ನು ತಗೊಂಡ್ರು ನಿಮಗೂ ಕೂಡ ಇಷ್ಟ ಇರಲಿ ನನಗೂ ಇಷ್ಟ ಇರ್ಲಿಲ್ಲ ಯಾಕಂದ್ರೆ ಒಟ್ಟಾರೆಯಾಗಿ ನಿಮ್ಮ ಹೈಕಮಾಂಡಿನ ತೀರ್ಮಾನವು ಇಲ್ಲಿ ನಿಮ್ಗೆ ಮುಖ್ಯ ಅಲ್ಲ ಅಥವಾ ರಾಜ್ಯದ ಮುಖ್ಯಸ್ಥರ ತೀರ್ಮಾನವೂ ನಿಮ್ಗೆ ಮುಖ್ಯ ಅಲ್ಲ ಯಾರು ಇಷ್ಟ ಆಗ್ಲಿಲ್ಲ ಅವರನ್ನ ನಿಲ್ಲಿಸಿದ್ರು ಅಂತ ಹೇಳಿದ್ರು ಬಿಟ್ಟು ಬರ್ತೀವಿ ಅದನ್ನ ಹಿಂದೆ ಹೇಳಿದ್ದೆ ನಾನು ತಪ್ಪನ್ನ ತಪ್ಪ ಅಂತ ಹೇಳಿದ್ರೆ ತಪ್ಪಾದ್ರೆ ನಿರಂತರವಾಗಿ ತಪ್ಪನ್ನ ಮಾಡ್ತೇನೆ ನಾನು ಅಂತ ಈ ಹಿಂದೆ ನೀವು ಪಕ್ಷೇತರರಾಗಿ ಸ್ಪರ್ಧಿಸಿದ್ರಿ ಅಥವಾ ಏನು ಕುಮಾರಸ್ವಾಮಿ ಅಥವಾ ದೇವೇಗೌಡರೊಂದಿಗೆ ನೀವು ಆ ಒಂದು ಸಭೆಗಳನ್ನ ಕೂಡ ಕರೆದ್ರಿ ಯಾಕೆ ಅಂತ ಹೇಳಿದ್ರೆ ಜಾತ್ಯತೀತವಾಗಿ ವರ್ತಿಸಬೇಕು ಅಂತ ಅದಾದ ನಂತರ ಅದಾದ ನಂತರ ನೀವು ಬಂದ್ರಿ ಇಲ್ಲ ಇಲ್ಲ ನೀವು ಅದು ಅದು ತಪ್ಪು ತಪ್ಪು ದಯವಿಟ್ಟು ನೀವು ಹೇಳಿದಂತ ತಪ್ಪು ಈಗ ನಾನು ಪಕ್ಷೇತರ ನಂತರ ದೇವೇಗೌಡರೊಟ್ಟಿಗೆ ಮೀಟಿಂಗ್ ಮಾಡಲಿಲ್ಲ ಮೊನ್ನೆ ಅವ್ರು ನನ್ನನ್ನು ಕರೆದು ಮಾತಾಡಿದ್ರು ಹೌದು ಮಾತಾಡಿದ್ದೇನೆ ಯಾರ ಹತ್ರ ಮಾತಾಡೋದು ತಪ್ಪಂತ ಆಗುದಿಲ್ಲ ಕರೆದ್ರೆ ಯಾರು ಸೀನಿಯರ್ ಲೀಡರ್ಸ್ ಕರೆದ್ರು ಹೋಗ್ತೇನೆ ನಾನು ನೀವು ಕಾಂಗ್ರೆಸ್ ಸೇರೋದಕ್ಕಿಂತಲೂ ಹಿಂದಿನ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೆ ಅದು ಅವಾಗಲೂ ಮಾತಾಡಿದ್ದೇನೆ ಈ ಮೊನ್ನೆಯೂ ಮಾತಾಡಿದ್ದೆ ನಾನು ಸೊ ಜಾತ್ಯತೀತ ಅನ್ನುವ ಕಾರಣಕ್ಕಾಗಿ ಅಲ್ಲ ಹೌದು ಲೀಡರ್ಸ್ ಯಾರು ಕರೆದು ಯಾವ ಪಕ್ಷದವರು ಕರೆದು ಮಾತಾಡ್ತೇನೆ ಯಾಕೆ ತಪ್ಪ ನೀವು ಆ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿತ್ತು ಹಾಗಲ್ಲ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಸಪೋರ್ಟ್ ಮಾಡಿದ್ದು ಯಾವ ಕಾರಣ ರಾಜಕೀಯ ವೈಯಕ್ತಿಕ ಸಂಬಂಧವೇ ಬಿಟ್ಟು ಅಲ್ಲ ಹಾಗಾದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ಮತಕ್ಕೆ ಒಂದು ಜಾತಿಗೆ ಬೆಂಬಲವನ್ನ ನೀಡ್ತಾರ ಮತ ಜಾತಿ ಅಂತಲ್ಲ ಎಲ್ಲರೊಟ್ಟಿಗೆ ಸಂಪರ್ಕವನ್ನು ಅಲ್ಲಿ ಅವರು ಯಾವ ಜಾತಿ ಯಾವ ಧರ್ಮಕ್ಕೆ ಸೇರಿದ ಸಂಪರ್ಕವನ್ನು ಇಟ್ಕೊಳ್ತೇನೆ ನಿಮಗೆ ಕಾಂಗ್ರೆಸ್ ನಲ್ಲಿ ಸೀಟ್ ಬೇಕು ಆದ್ರೆ ಯಾವುದೇ ಹೋರಾಟಗಳನ್ನು ನೀವು ಮಾಡುವುದಿಲ್ಲ ಸಮಾಜಮುಖಿ ಕಾರ್ಯಗಳನ್ನು ಮಾಡುದಿಲ್ಲ ಅನ್ನುವಂತಹ ಅಪವಾದ ಇದೆ ಕುರಿತಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಾನ್ ಸೇರುವಂತ ಪಕ್ಷ ಅಂತ ನಿಮ್ಮ ನಿಮ್ಮ ಶಬ್ದವನ್ನ ನನ್ನ ಬಾಯಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಬೇಡಿ ನೀವು ಅಲ್ಲ ಪ್ರತಿಭಟನೆಗಳನ್ನ ನಿಮ್ಮ ವಿಭಾಗದ ನಿಮ್ಮ ಭಾಗದ ಕೆಲವು ಮುಖಂಡರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಪ್ರತಿಭಟನೆಯನ್ನ ಯಾವುದೇ ಪ್ರತಿಭಟನೆಯನ್ನ ಮಾಡುದು ಪ್ರತಿಭಟನೆ ಮಾಡಲಿಲ್ಲ ನಾನು ಸಿ ಮೊನ್ನೆ ಇಪ್ಪತ್ತೊಂದು ಜನಕ್ಕೆ ಹಕ್ಕುಪತ್ರವನ್ನು ಕೊಡಿಸಿದ್ದೇನೆ ಪುನಃ ನಿನ್ನೆ ಕಳಿಸಿ ಪುನಃ ಏಳು ಜನಕ್ಕೆ ರೆಡಿ ಆಗಿದೆ ಕೊಡ್ಸ್ತಾ ಇದ್ದೇನೆ ನಾನು ಕೋಟೆ ಶ್ರೀನಿವಾಸ್ ಪೂಜಾರಿ ಅವರ ಪ್ರತಿಭಟನೆ ಗೆ ಅವರಿಗೆ ಪತ್ರ ಸಿಗ್ತೇನೆ ಜಯಪ್ರಕಾಶ್ ಹೆಗ್ಡೆ ಅವರು ಬೇರೆಯವರ ಕ್ರೆಡಿಟ್ ಅನ್ನ ತಾವು ತಕೊಳ್ಳೋದ್ರಲ್ಲಿ ಬಹಳ ನಿಸ್ಸೀಮರು ಅನ್ನುವ ಮಾತಿದೆ ಆನಗಲ್ಲಿಯ ಸೇತುವನ್ನು ಕಟ್ಟಿಸಿದ್ದು ನೀವು ಅಂತ ಹೇಳಿ ಒಂದು ಹೇಳಿಕೆಯನ್ನು ನೀಡಿದ್ರಿ ನೀವಲ್ಲ ಅಂತ ಹೇಳಿ ನಿಮ್ಮ ವಿರುದ್ಧವಾಗಿ ಇನ್ನೊಬ್ಬರು ಹೇಳಿಕೆ ಶ್ರೀನಿವಾಸ ಕರೆಸ್ಪಾಂಡೆನ್ಸ್ ಕಾಪಿಯನ್ನು ಕೊಟ್ಟಿದ್ದೇನೆ ಪತ್ರಿಕೆ ಕೊಟ್ಟಿದ್ದೇನೆ ಈಗ ಅವರು ನಾನು ಮಾಡಿದಷ್ಟು ಕೆಲಸವನ್ನ ಬೇರೆಯವರು ಕ್ರೆಡಿಟ್ ತಗೊಳ್ಳುವಂಥದ್ದು ಅಗತ್ಯ ಇಲ್ಲ ಅವರು ಪ್ರಯತ್ನ ಮಾಡಿರ್ಬೋದು ನಾನು ಎಂ ಪಿ ಆದಾಗ ಪ್ರಯತ್ನವನ್ನು ಮಾಡಿದ್ದೇನೆ ನಾನು ಬರೆದಂಥ ಪತ್ರಗಳಿಗೆ ಉತ್ತರ ಬಂದಿದೆ ನಾನು ಮಂತ್ರಿಗಳ ಹತ್ರ ಹೋಗಿ ಹಣ ಬಿಡುಗಡೆ ಮಾಡಿ ಅದರಲ್ಲಿ ಕ್ಲಿಯರ್ ಇದೆ ನೀವು ಹೇಳಿದರೆ ಅದನ್ನು ತಕೊಂಡು ಬರ್ತಾ ಇದ್ದೆ ನಾನು ನಿಮಗೆ ಅದನ್ನು ತೋರಿಸಲಿಕ್ಕೆ ಸೊ ಹಾಗಾದರೆ ಶ್ರೀನಿವಾಸ ಶೆಟ್ಟಿ ಅವರು ಸುಮ್ಮನೆ ಒಂದು ಹೇಳಿಕೆಯನ್ನು ನೀಡಿ ಸೊ ಶ್ರೀನಿವಾಸ ಶೆಟ್ಟರು ಅವರು ಪ್ರಯತ್ನ ಮಾಡಿರ್ಬೋದು ಶಾಸಕರಾಗಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ನನ್ನ ಪ್ರಯತ್ನವೂ ಇದೆ ಅಂತ ನಾನು ಹೇಳಿದ್ದು ಆಸ್ಕರ್ ಫರ್ನಾಂಡಿಸ್ ಅಂತ ಹೇಳಿದರೆ ನಿಮಗೆ ಬಹಳ ಆತ್ಮೀಯರಾಗಿದ್ದರು ನಿಮ್ಮ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಗ್ ನಗ್ತಾ ಫೋಟೋನೆಲ್ಲ ತೆಗೆಸ್ಕೊಳ್ತಾ ಇದ್ದರು ಯಾಕೆ ಅವರ ಮಾತನ್ನು ಕೇಳಲಿಲ್ವಾ ಅಥವಾ ಅವರು ಕೂಡ ನಿಮ್ಮನ್ನು ಧಿಕ್ಕರಿಸಿದ್ರೆ ಅದು ವೈಯಕ್ತಿಕ ಸಂಬಂಧ ಬೇರೆ ರಾಜಕೀಯ ಸಂಬಂಧ ತೀರ್ಮಾನಗಳು ಬೇರೆ ಆಗ್ತದೆ ಅವರು ತೀರ್ಮಾನ ತಗೊಂಡಿದ್ದಾರೆ ಅದ್ರ ಬಗ್ಗೆ ವೈಯಕ್ತಿಕ ಸಂಬಂಧಕ್ಕೂ ರಾಜಕೀಯ ತೀರ್ಮಾನಗಳಿಗೂ ವ್ಯತ್ಯಾಸ ಇರಬಹುದು ಎಲ್ಲ ನಿಮ್ಮ ಸಹೋದ್ಯೋಗಿ ಮಿತ್ರರು ಕೂಡ ಕಾಂಗ್ರೆಸ್ ತೆಗೆದಾಕಿದ್ರು ಅಂತ ಹೇಳಿದ್ರೆ ಹಾಗಾದ್ರೆ ಜಯಪ್ರಕಾಶ್ ಶೆಟ್ಟಿ ಅವರು ಕಾಂಗ್ರೆಸ್ ಯಾವುದೋ ಒಂದು ದೊಡ್ಡ ಅಪಚಾರವನ್ನ ಮಾಡಿದ್ದಾರೆ ಅಂತ ಯಾವ್ದು ಅದು ನಾನು ತಪ್ಪನ ತಪ್ಪಂತ ಹೇಳಿದ್ದು ಅದ್ರ ಅಪಚಾರ ಆಯ್ತು ಸೊ ಇನ್ನು ಮುಂದೆ ಬಿಜೆಪಿಗೆ ಹೋಗಿ ನೀವು ಇದೇ ತಪ್ಪನ್ನು ತಪ್ಪು ಖಂಡಿತ ನಾನು ಇಲ್ಲಿ ಹೋದ್ರೂ ಸಹ ನಾನು ಮನಸ್ಸಿಗೆ ಏನು ಅದನ್ನು ತೋಚ್ವನೇ ಅಲ್ಲ ನೀವು ಈ ಹಿಂದೆ ಇದ್ದಾಗ ನನ್ನ ತಪ್ಪು ಅಂತ ಹೇಳಿದ್ರಿ ಮತ್ತೆ ಕಾಂಗ್ರೆಸ್ಗೆ ಹೋದ್ರಿ ಕಾಂಗ್ರೆಸ್ನಲ್ಲಿ ಇದ್ದಾಗ ಬಿಜೆಪಿ ತಪ್ಪು ಅಂತ ಹೇಳಿದ್ರಿ ಈಗ ಬಿಜೆಪಿಗೆ ಬರ್ತಾ ಇದ್ದೀರಾ ಕಾಂಗ್ರೆಸ್ನ ತಪ್ಪು ಅಂತ ಹೇಳಿದ್ದು ಆನ್ ಇಶ್ಯೂಸ್ ನಾನು ಹೇಳ್ತೇನೆ ಮುಂದೆ ಹಿಂದೆಯೂ ಮುಂದೆಯೂ ಹೇಳ್ತೇನೆ ವಾಸುದೇವ್ ಅಡಿಗ ಅವರ ಕೊಲೆ ಪ್ರಕರಣವನ್ನು ಬಿಟ್ಟು ಬೇರೆ ಯಾವುದೇ ಪ್ರಕರಣಗಳನ್ನ ಕೂಡ ಎದೆ ಮೇಲೆ ಹಾಕಿಕೊಂಡು ಜಯಪ್ರಕಾಶ್ ಹೆಗ್ಡೆ ಅವರು ಅದಕ್ಕೆ ನ್ಯಾಯವನ್ನು ದೊರಕಿಸಿಕೊಡುವಂತ ಪ್ರಯತ್ನವನ್ನ ಮಾಡಲಿಲ್ಲ ಯಾಕೆ ಯಾವ್ದು ಕೇಳಿ ಹಾಗಾದ್ರೆ ಯಾವ್ದು ಆಗ್ಲಿಲ್ಲ ಅಂತ ಹೇಳಿ ಸಿ ನೀವು ಒಂದನ್ನು ಹೇಳಿದಿರಿ ಉಳಿದದನ್ನೇ ಹೇಳಲಿಲ್ಲ ನೀವು ಇಂತ ಪ್ರಕರಣದಲ್ಲಿ ನೀವು ಭಾಗವಹಿಸ್ಲಿಲ್ಲ ಅಂತ ಹೇಳಿ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಅಲ್ಲ ಭಾಗವಹಿಸ್ಲಿಲ್ಲ ಅಂತ ಹೇಳಿ ಆಗುದಿಲ್ಲ ಕಳೆ ಪಕ್ಷ ಉದಾಹರಣೆಯಾಗಿ ಆಗಿ ಮೊನ್ನೆ ನಡೆದಿ ಫೋರ್ ಸಿ ಅದರ ಕುರಿತಾಗಿ ನೀವು ಹೇಳಿಕೆಯನ್ನು ನೀಡ್ತೀರಾ ಭಾಗವಹಿಸಲಿಲ್ಲ ಅಂತ ಹೇಳಿ ನೈಂಟಿ ಫೋರ್ ಸಿಕ್ಕು ಪತ್ರವನ್ನು ಕೊಡ್ಸಿದ್ದೇನೆ ಅಂತ ನಾನು ಅದಕ್ಕೆ ಪುನಃ ಅಂತ ಇದೆ ಪ್ರತಿಭಟನೆಯನ್ನು ನೀವು ಹಾಗಾದ್ರೆ ನಾನು ಪ್ರತಿಭಟನೆ ಮಾಡೋದಕ್ಕೆ ಮಾಡಿಸಿ ಕೊಡುವಂತ ಶಕ್ತಿ ನನ್ನ ಹತ್ರ ಇದೆ ಮಾಡಿಸಿಕೊಡ್ತೇನೆ ಸೊ ಬಂದವರಿಗೆಲ್ಲ ಮಾಡಿಸಿಕೊಟ್ಟಿದ್ದೇನೆ ಸೊ ಬಂದ ಕಾರ್ಯಕರ್ತರಲ್ಲಿ ಪ್ರತಿಭಟನೆ ಮಾಡಿ ಅಂತ ಹೇಳುದು ಪ್ರತಿಭಟನೆ ಬಹಳ ಕಮ್ಮಿ ಯಾಕೆ ಕಡಿಮೆ ಯಾಕಂದ್ರೆ ನನಗೆ ಮಾಡಿಸಿ ಹಾಗೆ ಕೆಲಸ ಮಾಡುವಂತ ಶಕ್ತಿ ಇದೆ ಸೊ ಒಂದು ರೀತಿಯಾಗಿ ನನ್ನಲ್ಲಿ ಕೆಲಸ ಮಾಡುವಂತ ಶಕ್ತಿ ಇದೆ ನಾನು ಅಲ್ಲ ಆ ಶಕ್ತಿ ಇದೆ ಅಂತ ಹೇಳಿದ್ದು ಅಹಮಲ್ಲ ಅದು ನಾನು ಶಕ್ತಿ ಇದೆ ಕೆಲಸ ಮಾಡ್ತಾ ಇದ್ದೇನೆ ಈಗ ಚುನಾವಣೆಯಲ್ಲಿ ಎಲ್ಲ ಶಕ್ತಿ ಇರುವವರು ಕಾಂಗ್ರೆಸ್ನಲ್ಲಿ ಯಾಕೆ ಹೊಡೀಲಿಕ್ಕೆ ಆಗ್ಲಿಲ್ಲ ಸೀಟನ್ನು ಯಾಕೆ ಸಾಧ್ಯವಾಗಲಿಲ್ಲ ಅವ್ರು ಕೊಡ್ಲಿಲ್ಲ ನಂಗೆ ಸಿಗ್ಲಿಲ್ಲ ಅಷ್ಟೇ ಶಕ್ತಿ ಇಲ್ಲಿಗೆ ಮಾತ್ರ ಸೀಮಿತ ಹೌದು ಸಿ ರಾಜಕಾರಣದಲ್ಲಿ ಪಕ್ಷದಲ್ಲಿ ಸೀಟು ಪಡೆಯುವಂಥದ್ದು ಒಂದು ಭಾಗ ಯಾವುದೇ ಅಧಿಕಾರ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇರುವಂತದ್ದು ಇನ್ನೊಂದು ಭಾಗ ನೀವು ಇಲ್ಲಿ ಕೂತು ನನಗೆ ಪ್ರಶ್ನೆ ಮಾಡ್ತೀರಲ್ಲ ಅಷ್ಟೇ ಸುಲಭದಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಬನ್ನಿ ನನ್ನೊಟ್ಟಿಗೆ ಬನ್ನಿ ನಿಮ್ಗೆ ತೋರಿಸ್ತೇನೆ ಹೇಗೆ ಎಷ್ಟು ಕಷ್ಟ ಇದೆ ಹೇಗೆ ಮಾಡೋದು ಅಂತ ನಿಮ್ಗೂ ಸಹ ಕಲಿಸಿ ಕೊಡ್ತೇನೆ ಮುಂದೆ ನೀವು ಅದನ್ನು ಮಾಡಬಹುದು ಸೊ ಬಿಜೆಪಿಗೆ ಈಗ ಮುಂದೆ ನೀವು ಸೇರಿದ್ರೆ ಅಲ್ಲಿ ನೀವು ಸೇರಿದಾಗಲ್ಲ ಸರಿ ಅನ್ನು ಕ್ವಶನ್ ಕೇಳಬೇಡಿ ಹೈಪೋಥೆಟಿಕಲ್ ಕ್ವಶನ್ ಕಿಂತ ನಾನು ಮುಂದೆ ತೀರ್ಮಾನ ತಗೊಂಡ ಮೇಲೆ ಆ ಓಕೆ ಪ್ರಸ್ತುತ ನಡೀತಾ ಇರೋದ್ರ ಬಗ್ಗೆ ಕೇಳೋಣ ಹೇಳಿ ಕೆ ವಿ ಪಿ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ತನ್ನ ಬಲ ಎಷ್ಟಿದೆ ಅಂತ ತೋರಿಸಲಿಕ್ಕೆ ಪ್ರದರ್ಶನವನ್ನು ಮಾಡಲಿಕ್ಕೆ ಕೆ ವಿಘಟನೆಯನ್ನು ನೀವು ಕಟ್ಟಿಕೊಂಡಿದ್ದು ಅನ್ನುವಂಥ ವಾದವಿದೆ ಹೌದಾ ಹಾಗಲ್ಲ ವಿದ್ಯಾರ್ಥಿಗಳು ಕೆಲವರು ಬಂದು ನನ್ನ ಹತ್ರ ಶುರು ನಾನು ಮಾಡ್ತಿದ್ದೆ ಅವರತ್ರ ಸಹ ಆ ಸಭೆಯಲ್ಲಿಯೂ ಭಾಷಣವನ್ನು ಮಾಡಿದ್ದು ನೀವು ರಾಜಕಾರಣಕ್ಕೆ ಬರಬೇಡಿ ನನಗೆ ರಾಜಕಾರಣದಲ್ಲಿ ಬೆಂಬಲವನ್ನು ಕೊಡಲಿಕ್ಕೆ ಬರಬೇಡಿ ನಿಮ್ಮ ಸಮಸ್ಯೆಗಳು ವಿದ್ಯಾರ್ಥಿಗಳ ಸಮಸ್ಯೆ ಇದ್ದಾಗ ನೀವು ನನ್ನ ಹತ್ರ ಬನ್ನಿ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದೇನೆ ಬಿಟ್ಟರೆ ನೇರವಾಗಿ ನನ್ನ ರಾಜಕಾರಣಕ್ಕೋಸ್ಕರ ಅವರನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಹೋಗುದಿಲ್ಲ ಎಸ್ ಎಸ್ ನಿಮ್ಮ ಹತ್ರ ಇನ್ನೂ ಅನೇಕ ವಿಚಾರಗಳನ್ನ ಕೇಳಲಿಕ್ಕೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ತಿರುಗುಬಾಣ ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದು ಖಡಕ್ ಪ್ರಶ್ನೆಗೆ ದಿಟ್ಟ ಉತ್ತರವನ್ನು ಪಡೆಯುವಂತಹ ಪ್ರಯತ್ನ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ತಮಗೂ ಕೂಡ ಮತ್ತೊಮ್ಮೆ ಸ್ವಾಗತ ಕೆ ಪಿ ಬಗ್ಗೆ ಮಾತಾಡ್ತಾ ಇದ್ವಿ ಅನೇಕ ವಿದ್ಯಾರ್ಥಿ ಸಂಘಟನೆಗಳಿವೆ ಎ ಪಿ ಅನ್ನುವಂತಹ ವಿದ್ಯಾರ್ಥಿ ಸಂಘಟನೆ ಇದೆ ಇನ್ನೊಂದು ಎಸ್ ಯು ಸಂಘಟನೆಗಳಿವೆ ಅನೇಕ ವಿದ್ಯಾರ್ಥಿ ಸಂಘಟನೆ ಇರುವಾಗ ಪಿ ಅನ್ನುವಂಥ ಪ್ರತ್ಯೇಕವಾಗಿರ್ತಕ್ಕಂಥ ವಿದ್ಯಾರ್ಥಿ ಸಂಘಟನೆಯನ್ನು ಕಟ್ಟುವಂತಹ ಅವಶ್ಯಕತೆ ಏನಿತ್ತು ವಿದ್ಯಾರ್ಥಿಗಳು ಬಂದ ನಂತರ ಕೇಳಿದರು ಕುಂದಾಪುರದಲ್ಲಿ ಸಜೆಸ್ಟ್ ಮಾಡಬಹುದಾಗಿತ್ತು ಅವರು ಹಿರಿಯ ಮುಖಂಡರಾಗಿ ಅನೇಕ ಸಂಘಟನೆಗಳಿವೆ ಅಲ್ಲಿ ಹೋಗಿ ತೊಡಗಿಸಿಕೊಳ್ಳಿ ಅವರ ಅಭಿಪ್ರಾಯಕ್ಕೆ ನಾನು ಬೆಂಬಲವನ್ನು ಕೊಡಬೇಕು ಬಿಟ್ಟರು ಅವರಿಗೆ ನಾನು ಸಲಹೆಯನ್ನು ಕೊಟ್ಟು ನಾನು ಇಲ್ಲದೇ ಇದ್ದೇನೆ ನನಗೆ ಮನಸ್ಸಿಲ್ದಿದ್ದು ಬಹುಶಃ ಇದೇ ನೆಗೆಟಿವ್ ಪಾಯಿಂಟ್ ಆಯ್ತು ಪ್ರಕಾಶ್ ಶೆಡ್ಡಿ ಅವರಿಗೆ ಯಾರಿಗೂ ಕೂಡ ಇವರು ಸಲಹೆಯನ್ನು ನೀಡಲಿಕ್ಕೆ ಹೋಗುದಿಲ್ಲ ಯಾರಿಗೂ ಕೂಡ ಸಲಹೆಯನ್ನು ನೀಡಲಿಕ್ಕೆ ಹೋಗುದಿಲ್ಲ ಒಂದೋ ಅವರು ಹೇಳಿದ್ದನ್ನ ಒಪ್ಪಿಕೊಳ್ತಾರೆ ಇಲ್ಲದಿದ್ರೆ ವಿರೋಧಿಸ್ತಾರ ಇಲ್ಲ ಇಲ್ಲ ಹಾಗಲ್ಲ ವಿದ್ಯಾರ್ಥಿಗಳಿಗೆ ನಾನು ಸಲಹೆಯನ್ನು ಕೊಡುವಂಥದ್ದು ನೇರವಾಗಿ ರಾಜಕಾರಣಕ್ಕೆ ಬರಬೇಡಿ ರಾಜಕಾರಣಕ್ಕೆ ಬೆಂಬಲವನ್ನು ಕೊಡ್ಲಿಕ್ಕೆ ಬರಬೇಡಿ ಇಲ್ಲ ಇಲ್ಲ ನನಗೂ ಸಹ ಕೇಳಿ ಅವರನ್ನು ಅವರನ್ನೇ ಕೇಳಿ ನಾನು ನನ್ನ ಸ ನನಗೆ ಬೆಂಬಲವನ್ನು ಕೊಡ್ಲಿಕ್ಕೂ ಬರಬೇಡಿ ಅಂತ ಹೇಳಿದೆ ನಾನು ಅವರ ವಿದ್ಯಾರ್ಥಿಗಳ ಸಮಸ್ಯೆಗೆ ಮಾತ್ರ ನೀವು ಸ್ಪಂದಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ ಬಿಟ್ಟರೆ ರಾಜಕಾರಣದಲ್ಲಿ ನೇರವಾಗಿ ತೊಡಸ್ಕೊಡ್ಬೇಡಿ ಅಂತ ಇವತ್ತು ಹೇಳ್ತೇನೆ ಮುಂದೆ ಕೊಡಬೇಡಿ ಅಂತ ಎಲ್ಲ ಬ್ಯಾನರ್ಗಳಲ್ಲಿ ನಿಮ್ಮದೊಂದು ಫೋಟೋ ಇದ್ದೇ ಇರ್ತದೆ ಅಲ್ಲ ಆಗ ಅವರು ನನ್ನ ಕಾರ್ಯಕ್ರಮ ಕರೆದಾಗಿದೆ ಅದರ ನಂತರ ಏನಾದರೂ ಪೋಸ್ಟರ್ ಇದೆಯಾ ಕೆಲವರದ್ದು ಪೋಸ್ಟರ್ ಕಾಯಂ ಇರ್ತದೆ ನಂದು ಕಾಯಂ ಪೋಸ್ಟರ್ ಇದೆಯಾ ಒಟ್ಟಾರೆ ಆಗಿ ರಾಜಕೀಯದಲ್ಲಿ ಇಲ್ಲದಿದ್ರು ಕೂಡ ಶಕ್ತಿ ನಿಮ್ಮಲ್ಲಿ ಇದೆ ಖಂಡಿತ ಎಮ್ ಅಲ್ಲಿ ನಿಮಗೆ ಯಾಕೆ ಮತ ಸಿಗ್ಲಿಲ್ಲ ಮತ ಸಿಗ್ತಲ್ಲ ಈಗ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಎರಡು ಪಕ್ಷದ ಮಧ್ಯದಲ್ಲಿ ಹೋರಾಟ ಮಾಡಿದ್ದೆ ನಾನು ಯಾವ್ದಾದ್ರು ಒಂದು ಪಕ್ಷ ಇದ್ದಿದ್ರೆ ನೇರವಾಗಿ ಅಷ್ಟು ಮತಗಳು ಸಿಗ್ತಾ ಇತ್ತು ಅವ್ರಿಬ್ಬರ ಮತದಲ್ಲಿ ಆ ಶಹರಣ ತಗೊಂಡಿದ್ದೇನೆ ಕೋಟಾ ಶ್ರೀನಿವಾಸ ಅವರು ಬಿಜೆಪಿಯಲ್ಲಿ ಹೋರಾಟವನ್ನ ಮಾಡ್ತಾ ಇರುವಾಗ ನೀವು ಹೋರಾಟವನ್ನ ಮಾಡದೇ ಹಕ್ಕುಪದ ನೀಡುವಂತ ಅಧಿಕಾರ ಮಾಡಿದ್ದೇನೆ ಕಾಂಗ್ರೆಸ್ಗೆ ಮತ್ತು ಬಿಜೆಪಿಗೆ ಎರಡೂ ಕೂಡ ಕೇರ್ ಮಾಡದೆ ಮಾಡುವಂತಹ ಇದಾಗ್ತದೆ ಹಾಗಾದ್ರೆ ನಿಮ್ಗೆ ಮತವನ್ನ ಗೆಲ್ಲಕ್ಕೆ ಸಾಧ್ಯವಿಲ್ಲ ಅಂತ ಅಂತಂದ್ರೆ ಅದು ಚುನಾವಣೆ ಜನಪ್ರತಿನಿಧಿಗಳ ಮತ ಅದು ನೇರವಾಗಿ ಮತದಾರರ ಮತ ಅಲ್ಲ ಅದು ಜನಪ್ರತಿನಿಧಿಗಳ ಮತದಲ್ಲಿ ಅಷ್ಟು ಶೇರನ್ನು ತೆಕ್ಕೊಂಡಿದ್ದೇನೆ ಸೊ ಈಗ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ನಿಮ್ಮ ಮುಂದಿನ ನಿರ್ಧಾರಕ್ಕಾಗಿ ಸಮಸ್ತ ಜನತೆ ಕಾಯ್ತಾ ಇದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವರೇ ತಾವು ಮುಂದೆ ಯಾವ ಪಕ್ಷಕ್ಕೆ ಹೋಗ್ತೀರಾ ಈ ಪ್ರಶ್ನೆಯನ್ನು ನಾನು ಮಾತ್ರ ಅಲ್ಲ ಸಮಸ್ತ ತಮ್ಮ ಅಭಿಮಾನಿ ಬಳಗಗಳು ಕೂಡ ಕೇಳ್ತಾ ಇವೆ ಇನ್ನೂ ಕೂಡ ಉತ್ತರವನ್ನ ಕೊಡ್ಲಿಲ್ಲ ಅವರ ಮನಸ್ಸಿಗೆ ಯಾಕೆ ಸುಮ್ಮನೆ ಚರ್ಚೆ ಮಾಡ್ತೇನೆ ದಿನ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ ಆಗಾಗ ಫೋನ್ ಬರ್ತಾ ಇರ್ತದೆ ಅವ್ರಿಗೆ ಉತ್ತರವನ್ನು ಕೊಡ್ತಾ ಇದ್ದೇನೆ ಬಿಟ್ರೆ ನಾನು ಮಾಧ್ಯಮದವರಿಗೆ ಇನ್ನು ಏನು ಹೇಳ್ತಾ ಇಲ್ಲ ಇನ್ನು ನಾನು ಚಿಕ್ಕಮಗಳೂರಿಗೆ ಹೋಗಿಲ್ಲ ಅಲ್ಲಿ ಸ್ನೇಹಿತರ ಹತ್ರ ಮಾತಾಡಿ ಬರಬೇಕು ನೀವು ಇವತ್ತು ಮಾಧ್ಯಮದವರಿಗೆ ಹೇಳ್ತಾ ಇಲ್ಲ ಇಲ್ಲ ನಿಮ್ಮ ಮಾತನ್ನ ಕೇಳಲಿಕ್ಕೆ ಇಡೀ ಕರ್ನಾಟಕದ ಜನ ಕಾಯ್ತಾ ಇದ್ದಾರೆ ಈಗ ಹೇಳಿ ನಿಮ್ಮ ಅಭಿಪ್ರಾಯ ಏನು ಮಾಧ್ಯಮದವರಿಗೆ ಹೇಳುದು ಬೇಡ ನಾನು ನಾನು ಇನ್ನು ಚಿಕ್ಕಮಗಳೂರಿಗೆ ಹೋಗಿ ಬಂದ ಮೇಲೆ ಹೇಳ್ತೀನಿ ಸೊ ಒಂದೊಮ್ಮೆ ಇಲ್ಲಿನ ನಿಮ್ಮ ಅಭಿಮಾನಿಗಳು ಬಿಜೆಪಿಗೆ ಸೇರಿ ಅಂತ ಹೇಳಿದ್ರು ಚಿಕ್ಕಮಗಳೂರಿನವರು ಮರಳಿ ಕಾಂಗ್ರೆಸ್ ಗೆ ಸೇರಿ ಹೇಳಿದ್ರೆ ಸೇರ್ತೀರಾ ನಾವ್ ಎಲ್ಲವನ್ನೂ ಮೆಜೋರಿಟಿ ಏನು ಹೇಳ್ತಾರೆ ಅಂತ ತೀರ್ಮಾನ ತಗೊಳ್ತಾರೆ ಸೊ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಗೆ ಹೋಗೋಕೆ ಜಯ ಅವ್ರು ಸಿದ್ಧತಾಯ ನನ್ನ ತೀರ್ಮಾನವನ್ನ ನಾನು ಹೇಳ್ತೀನಿ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಖಂಡಿತವಾಗಿ ಅಲ್ಲ ಇವತ್ತು ತೀರ್ಮಾನ ನೀವು ಇವತ್ತು ನಿಮ್ಮನ್ನ ನಂಬಿರುವಂಥ ಅಭಿಮಾನಿಗಳು ತಲೆ ಕೆಡ್ಸ್ಕೊಂಡಿದ್ದೆ ಅವ್ರು ಓಟಿ ಹೇಗಪ್ಪಾ ಹಾಕ್ಲಿ ಇನ್ನು ಈಗ ಇವ್ರ ಈಚೆ ಬರ್ತಾರಾ ಆಚೆ ಬರ್ತಾರಾ ಏನ್ ಇದ್ದಾ ಅವ್ರ್ ನನ್ಗೆ ದೂರವಾಣಿಯಲ್ಲಿ ಸಂಪರ್ಕದಲ್ಲೇ ಇದ್ದಾರೆ ಏನ್ ತೊಂದರೆ ಆಗುದಿಲ್ಲ ಅಷ್ಟು ಅಭಿಮಾನಿಗಳೊಂದಿಗೆ ನಿಮ್ ಸಂಪರ್ಕದಲ್ಲಿ ಇದ್ದೀನಿ ಖಂಡಿತಾ ಇದ್ದೇನೆ ಅವ್ರು ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡ್ತೇನೆ ಒಂದ್ ವೇಳೆ ಮಿಸ್ ಕಾಲ್ ಇದ್ರೆ ವಾಪಸ್ ಫೋನ್ ಮಾಡ್ತೇನೆ ಆ ಸಂಪರ್ಕದಲ್ಲಿ ಇದ್ದೇ ಇದ್ದೇನೆ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಕೆಲವು ಹಗರಣಗಳಾಯ್ತು ಮೇಟಿ ಅವರ ಹಗರಣವು ಕೂಡ ಅದರಲ್ಲಿ ಬಂತು ಅಂತದ್ದೇ ಒಂದು ಪ್ರಕರಣ ಕುಂದಾಪುರ ಭಾಗದ ಓರ್ವ ಶಾಸಕರು ಮಾಡಿದ್ದಾರೆ ಅಥವಾ ಓರ್ವ ರಾಜಕಾರಣಿಗಳು ಮಾಡಿದ್ದಾರೆ ಅನ್ನುವಂತ ಅಂಶ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಗೊತ್ತಿದೆ ಅಂತ ಕೆಲವು ಊಹಾಪೋಹಗಳು ಯಾವ್ದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳಿಲ್ಲ ಇದ್ರ ಇದ್ರ ಕುರಿತಾಗಿ ತಾವು ಯಾವ್ದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಯಾರ ಬಳಿಯೂ ಕೂಡ ಯಾರ ಹೇಳೂ ನಾನು ಅಂತ ಆಪಾದನೆಯನ್ನು ಮಾಡಬೇಕಾದ್ರೆ ನೇರವಾಗಿ ಯಾರು ಅದರಿಂದ ನೋವಾಗಿದೆ ಅವರು ಕಂಪ್ಲೇಂಟನ್ನು ಕೊಡಬೇಕಾಗ್ತದೆ ಸುಮ್ಮನೆ ಗಾಳಿ ಮಾತನ್ನು ಕೇಳಿ ತೀರ್ಮಾನವನ್ನು ಮಾತು ಬಂದಿದೆ ಅಂತ ಆಯ್ತು ನಂಗೆ ಗೊತ್ತಿಲ್ಲ ನನಗೆ ನನ್ನ ಹತ್ರ ಬರಲಿಲ್ಲ ಅಲ್ಲ ನಾನು ಹೇಳಿದೆ ನೀವು ಕೇಳಿದ್ದಕ್ಕೆ ಸುಮ್ಮನೆ ಯಾರ ಮೇಲೂ ಅಪಾದನೆಯನ್ನು ಹಾಕುವಂಥದ್ದು ಸರಿಯಲ್ಲ ಒಂದು ವೇಳೆ ಅದರಿಂದ ನೋವಾದವರು ಕಂಪ್ಲೇಂಟನ್ನು ಕೊಟ್ಟಾಗ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳ್ತೇನೆ ಯಾವುದೇ ವಿಷಯ ಜಯಪ್ರಕಾಶ್ ಹೆಗ್ಡೆ ಅವರು ಒಂದೊಮ್ಮೆ ಈಗ ಎಲೆಕ್ಷನಿಗೆ ನಿಂತರೆ ಅವರು ಗೆಲ್ತಾರೋ ಇಲ್ವೋ ನಾನು ಗೆದ್ದಾಗಲೂ ಸೋತಾಗಲೂ ಜನರ ಮಧ್ಯದಲ್ಲಿ ಇದ್ದೇನೆ ಅದರ ಎಫೆಕ್ಟೇ ಆಗಲಿಲ್ಲ ನನಗೆ ಸೋತಾಗಲೂ ನನಗೆ ಎಫೆಕ್ಟೇ ಆಗಲಿಲ್ಲ ಅಲ್ಲ ಅಲ್ಲ ಈಗ ನಿಮ್ಮ ಕಾನ್ಫಿಡೆನ್ಸ್ ನಾವು ಅಂತ ನಿಲ್ಲ ಜನಭಿಪ್ರಾಯ ಕೆಲವೊಮ್ಮೆ ಮತಕ್ಕೆ ಪರಿವರ್ತನೆ ಆಗದಿದ್ದಾಗ ಹಿಂದೆ ಸೋತಿದ್ದೇನೆ ಬಹುಶಃ ಇಂತಹ ಹೇಳಿಕೆಗಳನ್ನು ಗ್ರಹಿಸಿಯೇ ಈ ಇವರಿಗೆ ಸೋದ್ರೂ ಪರವಾಗಿಲ್ಲ ಗೆದ್ದರೂ ಪರವಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ನಿಮಗೆ ಟಿಕೆಟ್ ಸಿಗಲಿಲ್ವಾ ಅಂತ ಗೊತ್ತಿಲ್ಲ ಅವರು ಯಾವ ಇದರಿಂದ ಕೊಡ್ಲಿಲ್ಲ ಗೊತ್ತಿಲ್ಲ ಇಲ್ಲ ಓಕೆ ಆಫ್ ದಿ ಒಟ್ಟಾರೆ ಆಗಿ ನಿಜಕ್ಕೂ ಕೂಡ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಗಮನಿಸಿದವರಿಗೆ ಗೊತ್ತಾಗ್ತದೆ ಜಯಪ್ರಕಾಶ್ ಹೆಗ್ಡೆ ಅವರು ಇದೀಗ ಆದಷ್ಟು ಅಭಿಮಾನಿಗಳನ್ನ ಒಟ್ಟು ಸೇರಿಸಲಿಕ್ಕೆ ತನ್ನ ಅಸ್ತಿತ್ವವನ್ನು ಮರಳಿ ಪಡೀಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಯಾವ ಸಭೆ ಸಮಾರಂಭಗಳಿಗೂ ಕೂಡ ಹೋಗ್ತಾರೆ ಅದಾದ ಮೇಲೆ ವಿ ಪಿ ಅನ್ನುವಂತ ಸಂಘಟನೆಗಳನ್ನ ಕಟ್ಕೊಂಡಿದ್ದಾರೆ ಅಭಿಮಾನಿಗಳನ್ನ ಆದಷ್ಟು ಹೆಚ್ಚು ಮಾಡಿಕೊಂಡು ತಮ್ಮ ಮತವಾಗಿ ಅದನ್ನು ಪರಿವರ್ತಿಸಿಕೊಳ್ಳಿ ಪ್ರಯತ್ನವನ್ನು ಮತ್ತೆ ಎಲ್ಲೋ ಕೆಲಸ ಮಾಡಿದ್ದು ಮತಕ್ಕೆ ಪರಿವರ್ಣ ಪರಿವರ್ತನೆ ಆಗಿದ್ದರೆ ನಾನು ಚುನಾವಣೆಯಲ್ಲಿ ಸಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಕೆಲವೊಮ್ಮೆ ಆಗಲ್ಲ ಎಲ್ಲವೂ ಮಾಡಿದ್ದಕ್ಕೆ ಮತ ಮತಕ್ಕೋಸ್ಕರ ಅಂತ ಭಾವಿಸಿದ್ರೆ ತಪ್ಪಾಗ್ತದೆ ಎಲ್ಲವೂ ಮತಕ್ಕೆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಕೆಲವೊಮ್ಮೆ ಗಾಳಿ ಬರ್ತದೆ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ವೇವ್ ಬಂದ್ಬಿಡ್ತು ಪ್ರಾರಂಭದಲ್ಲಿ ಇದ್ದಂಥದ್ದು ಕೊನೆಗೆ ಅಂತ್ಯದಲ್ಲಿ ಇರಲಿಲ್ಲ ಅದರಿಂದ ಅದಕ್ಕೋಸ್ಕರ ಬದಲಾವಣೆಗಳು ಬರುವಾಗ ನಿರೀಕ್ಷೆ ಮಾಡಿದ್ದು ಆಗ್ತದೆ ಕೆಲವೊಮ್ಮೆ ಅನಿರೀಕ್ಷಿತ ಆಗ್ತದೆ ಅದೇನು ತೊಂದರೆ ಇಲ್ಲ ಇಟ್ಸ್ ಪಾರ್ಟ್ ಆಫ್ ಗೇಮ್ ಖಂಡಿತವಾಗಿ ಈಗ ನೀವು ತೀರ್ಮಾನವನ್ನು ನೀಡುವುದಿಲ್ಲ ನಾನು ಯಾವ ಪಕ್ಷಕ್ಕೆ ಹೋಗ್ತೇನೆ ಈಗಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಇದ್ದಾಗ ನೀವೇ ಕೊಟ್ಟಂತ ಒಂದು ಹೇಳಿಕೆಯನ್ನು ಹೇಳ್ತೇನೆ ಹೇಳಿ ಬಿಜೆಪಿ ಅಂತ ಹೇಳಿದರೆ ಅದೊಂದು ಪ್ರಭಾ ಪ್ರಜಾಪ್ರಭುತ್ವದ ವಿರುದ್ಧ ಪಕ್ಷ ನಾನು ಯಾವತ್ತೂ ಕೊಡ್ಲಿಲ್ಲ ಯಾವತ್ತೂ ಕೊಡ್ಲಿಲ್ಲ ಒಂದು ಸಮಾರಂಭದಲ್ಲಿ ಕೊಟ್ಟು ಬಿಜೆಪಿಯ ನಾನು ಆನ್ ಇಶ್ಯೂಸ್ ಪಕ್ಷದ ಮೇಲೆ ಮಾತಾಡಿದ್ದೇನೆ ಬಿಟ್ಟರೆ ನೇರವಾಗಿ ಯಾವ ಪಕ್ಷಕ್ಕೂ ಟೀಕೆಯನ್ನು ಮಾಡಲಿಲ್ಲ ಯಾವ ವ್ಯಕ್ತಿಗೂ ಟೀಕೆಯನ್ನು ಮಾಡಲಿಲ್ಲ ಯಾವ ಅಭ್ಯರ್ಥಿಯ ಮೇಲೂ ಟೀಕೆಯನ್ನು ಮಾಡಲಿಲ್ಲ ಯಾವ ಪಕ್ಷದ ಮೇಲೂ ಟೀಕೆಯನ್ನು ಮಾಡಲಿಲ್ಲ ಆದರೆ ಆನ್ ಇಶ್ಯೂಸ್ ಮಾಡಿದ್ದೇನೆ ಆನ್ ಇಶ್ಯೂಸ್ ಮಾಡಿದ್ದೇನೆ ಕಾಂಗ್ರೆಸ್ ವಿರುದ್ಧವೂ ತಾವು ಯಾವುದೇ ಮಾಡಿದ್ದೇನೆ ಹಾಗಾದ್ರೆ ಇವತ್ತು ಸಹ ಕೆಲವೊಮ್ಮೆ ಇವತ್ತು ಸಹ ಕೆಲವೊಮ್ಮೆ ಯಾವುದಾದ್ರೂ ತೀರ್ಮಾನ ತಗೊಂಡಿದ್ರೆ ಅದು ತಪ್ಪು ಅನ್ನೋದಾದ್ರೆ ತಪ್ಪಂತಲೇ ಹೇಳ್ತೇನೆ ನಾನು ಕಾಂಗ್ರೆಸ್ನಲ್ಲಿದ್ದಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಇನ್ನೊಂದು ಪಕ್ಷಕ್ಕೆ ಹೋಗುವಾಗ ನೀವು ಬದಲಾಗಿ ಹೋಗ್ತೀರೋ ಅಥವಾ ಅಲ್ಲಿಗೆ ಹೋಗಿ ಆ ಪಕ್ಷದವರನ್ನು ಬದಲಿಸ್ತೀರೋ ನನ್ನ ವ್ಯಕ್ತಿತ್ವವನ್ನು ಇಟ್ಕೊಂಡು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಅಲ್ಲಿಗೆ ಹೋಗ್ತೇನೆ ನೀವೇದೇ ಬದಲಾಗ್ತಾ ಇಟ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಆಗ್ತದೆ ನಾವು ಹೋದಕ್ಕೂ ಇನ್ನೊಬ್ಬರಿಗೆ ಬೈಬೇಕಂತ ಏನಿಲ್ಲಲ್ಲ ಒಂದೊಮ್ಮೆ ನೀವು ಬಿಜೆಪಿಗೆ ಸೇರಿದ್ರು ಅಂತ ಮಾಡೋಣ ಅತ್ತ ಅನಂತ್ ಕುಮಾರ್ ಹೆಗ್ಡೆ ಇತ್ತ ಸುನಿಲ್ ಅವರು ಸೊ ಇವರಿಬ್ಬರು ಕೂಡ ಬಲಪಂಥೀಯವಾಗಿ ಪ್ರಬಲವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕಾರಕಾರದ ಹೇಳಿಕೆಗಳನ್ನು ನೀಡುವವರು ಈ ಮುಗ್ಧ ಮಗುವಿನಂತೆ ವರ್ತಿಸುವ ಜಯಪ್ರಕಾಶ್ ಹೆಗ್ಡಿ ಅವರಿಗೆ ಇಲ್ಲಿ ಸ್ಥಾನಮಾನಗಳು ಎಷ್ಟರ ಮಟ್ಟಿಗೆ ಸಿಗ್ತದೆ ಅಂತ ನೋಡು ಆ ಕಾಲದಲ್ಲಿ ಯಾವ ರೀತಿ ಉತ್ತರ ಹೇಳಬೇಕಂತ ಆಲೋಚನೆ ಅಲ್ಲ ಹಾಗಾದ್ರೆ ಮುಂದಾಲೋಚನೆಯನ್ನ ಮಾಡದ ಜಯಪ್ರಕಾಶ್ ಹೆಗ್ಡಿ ಅವರು ಹೇಗೆ ಒಂದು ಕಾರ್ಯವನ್ನು ಏನಿದೆ ನೋಡಿದೆ ನಾನು ಮುಂದೆ ಏನಾಗಬಹುದು ಅಂತ ಆಲೋಚನೆ ಮಾಡಿಲ್ಲ ಬಟ್ ಇವತ್ತು ಏನು ಅಂತ ಅದನ್ನ ಅನುಭವಿಸ್ತಾ ಇದ್ದೀನಿ ಅಷ್ಟೇ ಏನ್ ಅನುಭವಿಸ್ತಾ ಎಂಜಾಯಿಂಗ್ ಕೆಲಸವನ್ನು ಮಾಡಿ ಜನರ ಇದ್ದೇನೆ ಚಲಾವಣೆಯಲ್ಲಿ ಇದ್ದೇನೆ ಅದು ಸಂತೋಷ ಇದುವರೆಗೆ ಜಯಪ್ರಕಾಶ್ ಹೆಗ್ಡೆ ಅವರು ಹೇಳಿಕೆಗಳನ್ನ ನೆರೆಸ್ಕೊಂಡು ಹೋಗಿದ್ದಾರೆ ಅಥವಾ ಆಶ್ವಾಸನೆಗಳನ್ನ ನೆರವೇರಿಸಿದ್ದಾರೆ ಆಶ್ವಾಸನೆಗಳನ್ನ ಎಲ್ಲವನ್ನೂ ಆಗಿದೆ ಅಂತ ಹೇಳುದಿಲ್ಲ ಯಾಕಂದ್ರೆ ನೂರಕ್ಕೆ ನೂರು ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಪ್ರಯತ್ನವನ್ನು ಮಾಡಿದ್ದೇನೆ ಹೆಚ್ಚಿನ ಕೆಲಸ ಆಗಿದೆ ನಿಮ್ಮ ಆತ್ಮೀಯರು ನೀವು ಅತ್ಯಂತ ಪ್ರೀತಿಸಿದ ಮತ್ತು ಗೌರವಿಸಿದ ಓರ್ವ ಸಹೋದರಿ ನಿಮಗೆ ಇದ್ರು ರಾಜಕೀಯ ಜೀವನದಲ್ಲಿ ನೆನಪಿದೀರ ವೀಣಾಧಾರಿ ಅಂತ ಹೇಳಿದ್ರೆ ನನ್ನ ಸ್ವಂತ ಸಹೋದರಿ ಇದ್ದ ಹಾಗೆ ಅಂತ ತಾವು ಹೇಳ್ತಾ ಇದ್ರಿ ಅವರಿಗೆ ಕೊಟ್ಟಂತ ಮಾತುಗಳನ್ನು ನೆರವೇರಿಸಿಕೊಂಡು ಹೋಗಿದ್ದೀರಾ ಬಂದಿದ್ದೀರಾ ಹೇಳಿ ಕಳೆದ ಬಾರಿ ಅವರಿಗೆ ಒಮ್ಮೆ ಸನ್ಮಾನವನ್ನು ಮಾಡುವಾಗ ಮಂಗಳೂರಿನಲ್ಲಿ ನಾನೇ ಮಾಡಿದ್ದೆ ಜಯಪ್ರಕಾಶ್ ಅವರು ಅದೇ ಸಮಾರಂಭದಲ್ಲಿ ತಮ್ಮ ಪರ್ಸನಲ್ ಕೆಲಸಗಳನ್ನ ಬಿಟ್ಟು ಆ ಒಂದು ಸಮಾರಂಭಕ್ಕೆ ಜಯಪ್ರಕಾಶ್ ಅವರು ಬಂದಿದ್ರು ಆ ಸಂದರ್ಭದಲ್ಲಿ ಮೈಕ್ ನಲ್ಲಿ ಮಾತಾಡ್ತಾ ಹೇಳಿದರು ಅವರು ಏನು ವೀಣಾದಾರಿಯವರು ಎಚ್ ಐ ವಿ ನ ಕುರಿತಾಗಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಮತ್ತು ಅದರನ್ನು ಪಡೆದವರಿಗೆ ಒಂದು ಬದುಕುವಂತಹ ಒಂದು ಹಕ್ಕನ್ನು ಕಲ್ಪಿಸಲಿಕ್ಕೆ ದೊಡ್ಡ ಮಟ್ಟ ಹೋರಾಟವನ್ನು ಮಾಡಿದವರು ಸೊ ಆ ಸಭೆಯಲ್ಲಿ ನೀವು ಮಾತಾಡ್ತಾ ಹೇಳ್ತೀರಾ ಇನ್ನು ಮುಂದೆ ಕೂಡ ನನ್ನಿಂದ ಆಗುವಂತಹ ಸಹಾಯವನ್ನ ಹೆಚ್ ಐ ವಿ ಯಾರ್ಯಾರು ಇದ್ದಾರೆ ಅವರಿಗೆ ಏನು ಒಂದು ನಿರಾಶ್ರಿತರಾಗಿದ್ರೆ ಆಶ್ರಯವನ್ನು ಕಲ್ಪಿಸುವಂತಹ ಅಥವಾ ಅವರಿಗೆ ಒಂದು ಸೂರನ ಕಲ್ ಕಟ್ಟಿಕೊಡುವಂತಹ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಜಯಪ್ರಕಾಶ್ ಹೆಗ್ಡೆ ಅವರು ಯಾರು ಆದ್ರೆ ಎಷ್ಟರ ಮಟ್ಟಿಗೆ ನೀವು ಅದನ್ನು ನಿಭಾಯಿಸಿದ ಮರಣದ ನಂತರ ಯಾರ್ಯಾರು ನನ್ನ ಹತ್ರ ಬಂದಿದ್ರು ಅವರಿಗೆಲ್ಲ ಸಹಾಯವನ್ನು ಮಾಡಿದೆ ಅದರ ಪಟ್ಟಿಯನ್ನು ನಾನು ಇಟ್ಕೊಳ್ಳಿ ಆದ್ರೆ ಒಂದಂತೂ ಆ ಸಂಪರ್ಕವನ್ನ ಕೌನ್ಸಿಲರ್ಸ್ ರಿಕ್ರೂಟ್ಮೆಂಟು ಅವ್ರ ಎಲ್ಲೆಲ್ಲಿಗೆ ಪೋಸ್ಟಿಂಗ್ ಆಗಿದೆ ಅವ್ರ ಕೆಲಸ ಅದರ ಬಗ್ಗೆ ಮಾತಾಡೋದು ಈಗಲೂ ಮಾಡ್ತಾ ಇದ್ದೇನೆ ನಾನು ಹಾಗಾದ್ರೆ ವೀಣಾ ವೀಣಾಧಾರಿಯ ವೀಣಾಧಾರಿಯನ್ನು ಮರಲಿಲ್ಲ ನಾನು ಬಹುಶಃ ಮರಲಿಕ್ಕೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಅಂತ ವ್ಯಕ್ತಿಗಳು ಇನ್ನು ಇದ್ದಿದ್ರೆ ಇನ್ನೂ ಹೆಚ್ಚು ಕೆಲಸ ಆಗ್ತಾ ಇತ್ತು ಇದುವರೆಗೆ ಬಂದಂತ ನಿಮ್ಮ ರಾಜಕೀಯ ಜೀವನವನ್ನು ನೀವು ಒಮ್ಮೆ ಗಮನಿಸಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ರಾಜಕೀಯ ಅಂತ ಅಂದ್ರೆ ಏನು ಏಳು ಬೀಳು ರಾಜಕೀಯ ಅಂತ ಹೇಳಿದ್ರೆ ಕೇವಲ ಅಧಿಕಾರವನ್ನು ಪಡ್ಕೊಳ್ಳುವಂಥದ್ದು ಮಾತ್ರ ಅಲ್ಲ ನಮಗೆ ಅಧಿಕಾರ ಇದ್ದಾಗ ಕೆಲಸವನ್ನು ಮಾಡುವಂಥದ್ದು ಮಾತ್ರ ಅಲ್ಲ ಅಧಿಕಾರ ಪಡ್ಕೊಂಡಾಗ ಬೆಳೆಸ್ಕೊಂಡ ಶಕ್ತಿ ಏನಿದೆ ಅದನ್ನು ಉಪಯೋಗಿಸಿ ಅಧಿಕಾರ ಇಲ್ಲದೇ ಇದ್ದಾಗಲೂ ಚ ಜನರಿಗೆ ಕೆಲಸವನ್ನು ಮಾಡಿಕೊಡುವಂಥ ಶಕ್ತಿಯನ್ನು ಬೆಳೆಸ್ಕೊಡೋದು ಅದಕ್ಕೆ ಭಾಳ ಮುಖ್ಯ ಇರ್ತದೆ ಮತ್ತು ಅಧಿಕಾರ ಇಲ್ಲದಿದ್ದಾಗ ಜನ ಬಂದಾಗ ಮಾಡಿಕೊಡುವಂಥದ್ದು ಇದೆಯಲ್ಲ ಬಂದು ಈಗಲೂ ಹೇಳ್ತಾರೆ ಈ ಕೆಲಸ ಆಗೋದು ನಿಮ್ಮ ಹತ್ರ ಮಾತ್ರ ನಾನು ಅದಕ್ಕೆ ತಮಾಷೆ ಮಾಡ್ತೇವೆ ಕೆಲಸ ಮಾಡಲಿಕ್ಕೆ ಮಾತ್ರ ನನ್ನ ಹತ್ರ ಆಗೋದು ಓಟ್ ಪಡಿಲಿಕ್ಕೆ ಮಾತ್ರ ಆಗ್ತಾಯಿಲ್ಲ ನನಗೆ ಅಂತಲೂ ತಮಾಷೆ ಮಾಡ್ಕೊಂಡು ಹೋಗ್ತೇನೆ ಅಷ್ಟೇ ಕೆಲಸ ಮಾಡಿ ಅನಿವಾರ್ಯವಾಗಿದೆ ಅನ್ನುವಂತ ಕೇಳಿ ಬರ್ತ ಹಾಗಲ್ಲ ಅದು ಒಂದು उच्च ಯಾವಹುಚ್ಚೋ ಯಾವ ಕೆಲಸ ಮಾಡಬೇಕು ಜನರು ಬಂದವರಿಗೆ ನಾವು ಸಹಾಯ ಮಾಡಬೇಕು ಒಂದು ಹುಚ್ಚು ಅದು ಯು ಸ್ಯಾಟಿಸ್ಫ್ಯಾಕ್ಷನ್ ರಾಜಕೀಯಕ್ಕೆ ಬರುವ ಮೊದಲಿಗೂ ಕೂಡ ನೀವು ಜನರಿಗೆ ಕೆಲಸ ಸಹಾಯವನ್ನ ಮಾಡ್ತಾ ಇದ್ರ ಖಂಡಿತ ಸಣ್ಣ ಪ್ರಾಯದಿಂದ ಅದೊಂದು ಬೆಳೆಸ್ಕೊಂಡು ಬಂದಂಥದ್ದು ಇವತ್ತಲ್ಲ ನಿಮ್ಮ ಭಾಗದಲ್ಲಿ ಇನ್ನೊಂದು ಮಾತು ಕೇಳ್ತದೆ ರಾಜಕೀಯಕ್ಕೆ ಬರುವ ಮೊದಲಿಗೆ ಜಯಪ್ರಕಾಶ್ ಹೆಗ್ಡೆ ಅವರ ಒಂದು ಪಂಗಡ ಇತ್ತು ಚೂರು ರ್ಯಾಶ್ ಆಗಿ ಅದು ವರ್ತಿಸ್ತಾ ಇತ್ತು ಅಂತ ಇಲ್ಲ ಖಂಡಿತ ಇಲ್ಲ ಬಹುಶಃ ನಿಮಗೆ ಗೊತ್ತಿಲ್ಲದೆ ಇರಬಹುದೇ ನಿಮ್ಮ ಸಂಗಡಿಗರಾದ್ರೂ ಚೂರು ರ್ಯಾಶ್ ಆಗಿ ಅಥವಾ ಏನೋ ಬ್ರ್ಯಾಂಡ್ ಮಾಡಿದ್ದು ಅಷ್ಟೇ ಕೆಲವು ವಿಷಯಗಳನ್ನು ಹೇಳಿ ಅದಕ್ಕೆ ಉತ್ತರ ಕೊಡ್ತೇನೆ ನಾನು ಯಾವುದು ಅಂತ ಅದಕ್ಕೆ ಕರೆಕ್ಟಾಗಿ ಉತ್ತರವನ್ನು ಕೊಡ್ತೇನೆ ನಾನು ಯಾಕಂದ್ರೆ ಸರಿಯಾದ ಸಂದರ್ಭ ಸಿಕ್ಕಲಿಲ್ಲ ಉತ್ತರ ಕೊಡಲಿಕ್ಕೆ ಕೊಡ್ತೇನೆ ನಾನು ಎಸ್ ಸರ್ ಆ ಒಂದು ಯಾವ್ದ್ರ ಕುರಿತಾಗಿ ಅಂತ ಕೂಡ ನಾನು ನಿಮ್ಮ ಕೇಳ್ಬೇಕು ನೀವು ಒಟ್ಟಾರೆ ಜಯಪ್ರಕಾಶ್ ಹೆಗ್ಡೆ ಅವರಲ್ಲಿ ಇನ್ನೂ ಕೂಡ ಅನೇಕ ಚರ್ಚೆಯನ್ನು ಮುಂದುವರಿಸಲಿಕ್ಕಿದೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಚರ್ಚೆ ಮುಂದುವರಿತವೆ ತಿರುಗು ಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮೊಂದಿಗೆ ಹಿರಿಯ ಮುಖಂಡರಾಗಿರ್ತಕ್ಕಂತಹ ಜನಮೆಚ್ಚಿದ ನಾಯಕ ಎಂಬ ಬಿರುದನ್ನು ಪಡೆದಂತಹ ಕುಂದಾಪುರ ಭಾಗದ ಜಯಪ್ರಕಾಶ್ ಹೆಗ್ಡೆ ಅವರಿದ್ದಾರೆ ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನೀವು ಹೇಳಿದ್ರಿ ಉದಾಹರಣೆಗಳನ್ನು ಕೊಡಿ ನನ್ನ ಹಿಂದಿದ್ದವರು ಯಾವ ಯಾವ ರೀತಿಯಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡಿದ್ದಾರೆ ಉದಾಹರಣೆಯನ್ನು ಕೊಡಿ ನಾನು ಸಮರ್ಥಿಸಿಕೊಳ್ತೇನೆ ಅಂತ ಕೋಟೇಶ್ವರದಲ್ಲಿ ಒಂದು ಗೂಡ ಅಂಗಡಿಗೆ ಬೆಂಕಿ ಹಚ್ಚುತ್ತಾರೆ ಅನ್ನುವಂತಹ ಅಪವಾದ ಇದೆ ಇದನ್ನ ಎಷ್ಟರ ಮಟ್ಟಿಗೆ ತಾವು ಸಮರ್ಥಿಸ್ಕೊಳ್ತೇನೆ ನಾನು ಎಷ್ಟು ಯಾರಿಗೆ ಹೊಡೆದದ್ದು ಇಲ್ಲ ಹಂಗೆ ಬೆಂಕಿ ಹೆಚ್ಚುದು ಬಿಡಿ ಹೇಳ್ತೇನೆ ಕೇಳಿ ಅದು ಚುನಾವಣೆ ಸಂದರ್ಭ ಅದು ಚುನಾವಣೆಯ ಒಂದು ತಂತ್ರ ಮಾಡಿ ಕೋಟೇಶ್ವರದಲ್ಲಿ ಅಂಗಡಿಗೆ ಬೆಂಕಿ ಬಿದ್ದದ್ದು ಹೌದು ಕಂಪ್ಲೇಂಟ್ ಆದದ್ದು ಹೌದು ಆದರೆ ಅದರಲ್ಲಿ ನಮ್ಮವರು ಯಾರ್ದು ಹೆಸರು ಇರಲಿಲ್ಲ ಯಾರು ಅಂತನೂ ಹುಡುಕ್ಲಿಕ್ಕೆ ಪೊಲೀಸ್ನವರು ಅದರ ನಂತರ ಬಂದಂಥದ್ದು ಅವರದೇ ಸರ್ಕಾರ ಡಾಕ್ಟರ್ ಆಚಾರ್ಯ ಅವರೇ ಹೋಮ್ ಮಿನಿಸ್ಟರ್ ಆಗಿದ್ರು ಇದ್ದ ಸಂದರ್ಭದಲ್ಲೇ ನೀವು ಮುಚ್ಚಿ ಹಾಕಿದ್ರಿ ಅಂತ ಹಾಗೆ ಅಲ್ಲ ಇದ್ದ ಸಂದರ್ಭದಲ್ಲಿ ಮುಚ್ಚಿ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಬಿಜೆಪಿ ಸರ್ಕಾರವೇ ಬಂದದ್ದು ಬಿಜೆಪಿ ಸರ್ಕಾರದಲ್ಲಿ ಡಾಕ್ಟರ್ ಆಚಾರ್ಯ ಹೋಮ್ ಮಿನಿಸ್ಟರ್ ಆಗಿದ್ರು ಆರು ತಿಂಗಳು ಬಿಟ್ಟು ಆರು ತಿಂಗಳು ಆರು ತಿಂಗಳು ಒಳಗೆ ಅದು ನಾನು ಅದನ್ನ ನಾವು ಕೇಳ್ತಾ ಇದ್ದೆ ಅದನ್ನ ಆರು ತಿಂಗಳ ಒಳಗೆ ಕ್ಲೋಸ್ ಮಾಡಿದ್ದಾರೆ ಯಾಕೆ ಅಂತ ನಂದು ಪ್ರಶ್ನೆ ಇವತ್ತಿಗೂ ಸಹ ಯಾವುದೇ ಒಂದು ಕಂಪ್ಲೇಂಟ್ ಆದದ್ದನ್ನ ಆರು ತಿಂಗಳ ಒಳಗೆ ಬಿ ರಿಪೋರ್ಟ್ ಆಗಿ ಸಿ ರಿಪೋರ್ಟ್ ಆಗೋ ಪರಿಸ್ಥಿತಿ ಬಂತಲ್ಲ ಅದರರ್ಥ ಸುಮ್ಮನೆ ಒಂದು ಅಪಾದನೆ ಹಾಕಿದಂತದ್ದು ಚುನಾವಣೆ ತಂತ್ರ ಅನ್ನೋ ನನ್ನ ಅಭಿಪ್ರಾಯ ಖಂಡಿತವಾಗಿ ಯಾರು ಹಾಕಿರ್ಬೋದು ಅವರೇ ಅವರೇ ಅವ್ರೆ ಅವರೇ ಹಾಕ್ಸ್ಕೊಂಡಿದ್ದಾರೆ ಇಲ್ದೇ ಇದ್ರೆ ಅದರ ಯಾರು ಯಾರು ಚುನಾವಣೆಯಲ್ಲಿ ಪಾಲ್ಗೊಂಡಿದ್ರು ಆ ಭಾಗದಲ್ಲಿ ಅವರೇ ಶ್ರೀ ಪ್ರಕಾಶ್ ಹೆಗ್ಡೆ ಅವರೇ ನಿಮಗೆ ಯಾಕೆ ರಾಜಕೀಯ ಜೀವನದಲ್ಲಿ ಒಮ್ಮೆ ಹಿನ್ನ ಹಿನ್ನಡೆ ಬಂದಿದೆ ಅಂತ ಹೇಳಿದ್ರೆ ನೀವು ನೇರವಾಗಿ ಮಾತಾಡುವುದಿಲ್ಲ ನೀವು ನೇರವಾಗಿ ಮಾತಾಡುವುದಿಲ್ಲ ಯಾರಿಗೂ ಕೂಡ ನೋವಾಗುವ ಹಾಗೆ ಮಾತಾಡುವುದಿಲ್ಲ ಇನ್ನೇನೋ ಎಲ್ಲವನ್ನ ತನ್ನ ಮೇಲೆ ವಹಿಸ್ಕೊಳ್ತೀರಾ ಅದಕ್ಕೆ ಇನ್ನಾದ್ರೂ ಚೇಂಜ್ ಆಗಿ ಜಯಪ್ರಕಾಶ್ ಶೆಟ್ಟಿ ಅವರ ಇನ್ನಾದ್ರೂ ದಯವಿಟ್ಟು ಚೇಂಜ್ ಆಗಿ ನೀವು ನಾನು ನಾನು ಹೇಳಿದವರಿಗೆ ನೋವು ಮಾಡುದು ಅಂತ ನೇರವಾಗಿ ಹೇಳಲಿಲ್ಲ ಅದರಿಂದಾಗಿ ಈ ರೀತಿ ನೋವನ್ನು ತಿನ್ನಿದೆ ನಾನು ಅಲ್ಲ ನಿಮಗೆ ರಾಜಕೀಯದಲ್ಲಿ ಹೇಗೆ ಇರಬೇಕು ಅನ್ನೋದು ಗೊತ್ತಿಲ್ಲ ತೊಂದರೆ ಇಲ್ಲ ಸಿ ಬೇರೆಯವರಿಗೆ ನೋವು ಮಾಡಿ ನಾನು ರಾಜಕೀಯದಲ್ಲಿ ಬದು ಬದುಕಬೇಕು ಅನ್ನೋ ಆಸೆ ಇಲ್ಲ ನನಗೆ ಬೇರೆಯವ್ರ ಮೇಲೆ ಅಪಾದನೆಯನ್ನು ಹಾಕುವಂಥದ್ದು ಅಂಗಡಿಗೆ ಬೆಂಕಿ ಕೊಡುವಂಥದ್ದು ಮಾಡಿದ್ದಾರೆ ಅಂತ ಆ ನೋವನ್ನು ತಿಂದಿದ್ದೇನೆ ಭಾಳ ನೋವಾಗಿದೆ ಅದನ್ನು ಅಪಾದನೆ ಆದರೆ ಕಂಪ್ಲೇಂಟ್ನಲ್ಲಿ ಹಾಕಲಿಲ್ಲ ಪ್ರಚಾರವನ್ನು ಕೊಟ್ಟರು ಚುನಾವಣೆಗೋಸ್ಕರ ಅದು ಶ್ರೀನಿವಾಸ ಶೆಟ್ಟಿ ಅವರ ಮನೆಯ ಮೇಲೆ ಕೂಡ ರೈಡ್ ಆಯಿತು ಅಥವಾ ನಿಮ್ಮವರೇ ಅಂತ ಹೇಳಿದರು ಹೌದಾ ನಾನು ಅದನ್ನು ಏ ಅಲ್ಲ ಶ್ರೀನಿವಾಸ ಶೆಟ್ಟಿಯವರ ಮನೆ ನಮ್ಮನವರು ರೈಡ್ ಮಾಡೋದು ಹೇಗೆ ರೈಡ್ ಮಾಡಬೇಕಾದದ್ದು ಚುನಾವಣಾ ಆಯೋಗದವರು ಚುನಾವಣಾ ಆಯೋಗ ಅಂತ ಹೇಳಿದ್ರೆ ಡಿ ಸಿ ಎ ಸಿ ಅವರು ಇಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಾಗೆ ನಾನು ಅವರು ಆಗ ಬೆಂಕಿಯನ್ನು ಕೊಟ್ಟು ಟಯರ್ಗೆಲ್ಲ ಬೆಂಕಿಯನ್ನು ಕೊಟ್ಟು ಗಲಾಟೆ ಮಾಡಿ ಬದಲಾವಣೆಯನ್ನು ತಂದರು ಒಂದು ರೀತಿ ಆದರೆ ನಾನು ಅದನ್ನು ಭಾಳ ಸಮಯದ ಮೇಲೆ ಆಲೋಚನೆಯನ್ನು ಮಾಡಿ ಆರ್ ಟಿ ಐನಲ್ಲಿ ಒಂದು ಅರ್ಜಿಯನ್ನು ಹಾಕಿದೆ ನನಗೆ ಬಂದಂಥ ಉತ್ತರ ರೈಡ್ ಆಗಲೇ ಇಲ್ಲ ಅಂತ ನನ್ನ ಹತ್ರ ಇದೆ ಕಾಪಿ ಇದೆ ನೀವು ಮೊದಲೇ ಹೇಳಿದ್ರೆ ಆ ಕಾಪಿಯನ್ನೇ ತರ್ತಾ ನಾನು ಅದನ್ನು ತೆಗೀಲಿಲ್ಲ ಇಷ್ಟವರೆಗೆ ಚರ್ಚೆ ಮಾಡಲಿಲ್ಲ ನಾನು ಬಟ್ ನೀವು ಕೇಳಿದಗೋಸ್ಕರ ಹೇಳ್ತಾ ಇದ್ದೇನೆ ಮನೆ ರೈ ಕಂಪ್ಲೇಂಟು ಇರಲಿಲ್ಲ ರೈಡು ಆಗಲಿಲ್ಲ ಅಂತ ಬಂತು ಹಾಗಾದ್ರೆ ಈಗ ಆದರೂ ನೇರವಾಗಿ ಹೇಳಿ ನಿಮ್ಮ ಮೇಲೆ ಬೇಕು ಬೇಕು ಅಂತ ಅಪವಾದಗಳನ್ನು ಹೊರಿಸ್ತಾ ಇದ್ದಾರೆ ಖಂಡಿತ ಅದನ್ನು ಒಪ್ತೇನೆ ಯಾರು ಚುನಾವಣೆಗೆ ನಿಂತವರು ಅವರು ಒಂದಿಗಿದ್ದವರು ಮಾಡಿದವರು ಗೊತ್ತಿಲ್ಲ ನನಗೆ ನೇರವಾಗಿ ಹೇಳಬೇಕಾದ್ರೆ ನನಗೆ ಗೊತ್ತಿರಬೇಕಲ್ಲ ಒಂದು ಬೆಂಕಿ ಕೊಟ್ಟದ್ದು ಹೌದು ಯಾರು ಕೊಟ್ಕೊಂಡ್ರೂ ನಂಗೆ ಗೊತ್ತಿಲ್ಲ ಅದನ್ನು ಬೇಗ ಕ್ಲೋಸ್ ಮಾಡಿದ್ದು ಯಾಕಂತ ಪ್ರಶ್ನೆ ಇಲ್ಲ ಅದರಲ್ಲಿ ನಾನು ಆ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದವ್ರಿಗೆ ಫೋನ್ ಮಾಡಿ ಕೇಳಿದೆ ಯಾಕೆ ಕ್ಲೋಸ್ ಮಾಡಿದ್ರಿ ಅಂತ ಕೇಳಿದೆ ನಾನು ಒಂದು ವೇಳೆ ಆ ಒಂದು ಅಂಗಡಿಗೆ ಬೆಂಕಿಯನ್ನು ಕೊಟ್ಟದ್ದನ್ನು ಹುಡುಕ್ಲಿಕ್ಕೆ ಇದೆ ನೀವೆ ಅಂತ ಆಫೀಸರ್ ಅಂತಲೂ ಕೇಳಿದ್ದೆ ಅವರಿಗೆ ಆಮೇಲೆ ಇದರಲ್ಲಿಯೂ ಅಷ್ಟೆ ನನಗೆ ಆಶ್ಚರ್ಯ ಆಯಿತು ಅದು ಕೆಲವು ಸಿಲಿ ಏನಾಗ್ತದೆ ಅಂದರೆ ಆಗಿ ಎಲೆಕ್ಷನ್ ಕಮಿಷನರ್ ಬೇರೆ ಬೇರೆ ಕಡೆಯಲ್ಲಿ ಹೋಗ್ತಾ ಇರ್ತಾರೆ ಇಂಥ ಏನಾದ್ರು ಫೋನ್ ಬಂದಾಗ ಹೋಗುವಂತದ್ದೆಲ್ಲ ಇರ್ತದೆ ಅದನ್ನ ರೇಡ್ ಮಾಡಿದ್ದಾರೆ ಅಂತೇಳಿ ಪ್ರಚಾರವನ್ನ ಕೊಟ್ಟು ಜನಾಭಿಪ್ರಾಯವನ್ನ ಬದಲಾವಣೆಯನ್ನ ಮಾಡ್ಲಿಕ್ಕೆ ಉಪಯೋಗ ಮಾಡಿರ್ಬೋದು ಮಾಡ್ಲೇ ಇಲ್ಲ ನಾನು ಮಾಡಿದ್ರೆ ಸೋಲ್ತಾ ಇರೋದು ಮಾಡಿದ್ರೆ ಸೋಲ್ತಾ ಇರ್ಲಿಲ್ಲ ನಾನು ಒಟ್ಟಾರಾಗಿ ಜನ ಬಲ ಇದ್ದು ಸೋಲ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಅದು ದುಡ್ಡು ಬಿಚ್ಚದೆ ಸೋತದ್ದು ಅಥವಾ ದುಡ್ಡಿನಲ್ಲಿ ಬಿಚ್ಚಲಿಕ್ಕೆ ಅಷ್ಟಿಲ್ಲ ಅಷ್ಟಿಲ್ಲ ಹಾಗಾದ್ರೆ ಇದ್ದಿದ್ರೆ ಬಿಚ್ಚಿದ್ರಿ ಜಯಪ್ರಕಾಶ್ ಹೆಗ್ಡೆ ಅವರ ಹಾಗಾಗಿ ಬಿಚ್ಚತಾ ಇಲ್ಲ ಇದ್ದಿದ್ರೆ ನಾವು ಕೂಡ ದುಡ್ಡನ್ನ ಬಿಚ್ಚಿ ಭ್ರಷ್ಟಾಚಾರ ರಾಜಕೀಯವನ್ನ ಮಾಡ್ತಾ ಇದ್ರಿ ಭ್ರಷ್ಟಾಚಾರ ಮಾಡಿದ ಅಲ್ಲ ದುಡ್ಡು ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಪುನಃ ನೆಕ್ಸ್ಟ್ ಇಲೆಕ್ಷನ್ ಖರ್ಚು ಮಾಡಬಹುದಿತ್ತು ದುಡ್ಡು ಮಾಡ್ಲಿಲ್ಲ ಖರ್ಚು ಮಾಡ್ಲೂ ಇಲ್ಲ ಸೊ ಹಾಗಾದ್ರೆ ನಿಮ್ಮ ಎದುರಿಗೆ ನಿಂತವರು ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾ ಇದೇವೆ ಸ್ವಲ್ಪ ಎಲ್ಲರೂ ಎಲ್ಲ ಪಕ್ಷದಲ್ಲಿ ಎಲ್ಲರೂ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅದೇ ಒಂದು ಚರ್ಚೆ ಆದ್ರೆ ಅವ್ರನ್ನ ಕೂರಿಸ್ಕೊಂಡು ಮಾಡಿದ್ರೆ ನಾ ಹೇಳ್ತೇನೆ ಯಾಕೆ ನೀವು ನೇರವಾಗಿರ್ತಕ್ಕಂಥ ಅಪವಾದಗಳನ್ನ ಆಪದಗಳನ್ನ ಅವರ ಮೇಲೆ ಮಾಡ್ಲಿಲ್ಲ ಅವರು ಇಲ್ಲದೇ ಇದ್ದಾಗ ಹೇಳುದು ಸರಿ ಆಗುದಿಲ್ಲ ಅವ್ರು ಇಲ್ಲದೆ ಇರುವಾಗಲೇ ಹೇಳ್ತೇನೆ ಜಯಪ್ರಕಾಶ್ ಹೆಗಡೆ ಹೆಗಡೆ ಅವರೇ ರಾಜಕೀಯ ಅಂತ ಹೇಳಿದ್ರೆ ಸಮಾಜ ಸೇವೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಅದೊಂದು ವೃತ್ತಿ ಅಲ್ಲ ಅಂತ ಹೇಳಿ ಸಮಾಜ ಸೇವೆಯಲ್ಲಿ ತಪ್ಪು ಮಾಡಿದವರನ್ನ ಹುಡುಕಿ ಹಿಡಿಯುವುದೇ ಅವರ ಕರ್ತವ್ಯ ತಮಗೆ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ದೇನೆ ಒಂದು ವೇಳೆ ನೀವು ನಮ್ಮನ್ನೆಲ್ಲ ಒಟ್ಟಿಗೆ ಕೂರಿಸಿ ರಾಜಕಾರಣದಲ್ಲಿ ನಾನೀಗ ಚುನಾವಣೆ ಯಾರ್ಯಾರು ನಿಂತಿದೆ ಅವ್ರ ಕೂರಿಸಿ ಅವರ ತಪ್ಪು ನನ್ನ ತಪ್ಪುಗಳನ್ನು ಹೇಳಿ ನಾನು ಎದುರಿಗೆ ಉತ್ತರವನ್ನು ಕೊಡ್ತೇನೆ ಹಿಂದೆಂದು ತಾವು ಉಡುಪಿಯ ಉಸ್ತುವಾರಿ ಸಚಿವರಾಗಿದ್ರಿ ಆ ಸಂಬ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ತಾವು ಕೆಲಸ ಮಾಡಿದ್ದೇವೆ ಉಡುಪಿ ಹೊಸ ಜಿಲ್ಲೆ ಆದದೇ ನಮ್ಮ ಹೌದೇ ನಾನು ಮಂತ್ರಿ ಆಗಿದ್ದ ಹೌದೇ ಯಾಕಂದರೆ ಅವಿಭಾಜ್ಯ ಜಿಲ್ಲೆ ಉಸ್ತುವಾರಿ ಸಚಿವನಾಗಿದೆ ಅದರ ನಂತರ ನಾನು ಆಲೋಚನೆ ಮಾಡಿದೆ ಅಮಾಸೆ ಬೈಲು ಬೈಂದೂರು ಶಿರೂರು ಆ ಜಡ್ಕಲ್ಲಿಂದ ಎಲ್ಲ ಮಂಗಳೂರಿಗೆ ಹೋಗಿ ಒಂದು ದಿವಸ ನಿಂತು ಕೆಲಸ ಮಾಡಿ ಮಾಡ್ಕೊಂಡು ಬರಬೇಕಿತ್ತು ಕಡೆಗೆ ಬೇರೆ ಬೇರೆ ಜಿಲ್ಲೆಯನ್ನು ನಿರ್ಮಾಣ ಆಗುವಾಗ ಖಾಲಿ ಜಡ್ಕಲ್ಲು ಬೈಂದೂರು ಅದು ಮಾತ್ರ ಕಾಣಿಸ್ತದಾ ಅಥವಾ ಉಡುಪಿ ಮತ್ತು ಮಂಗಳೂರು ಕಾಣಿಸ್ತದ ಅಲ್ಲ ಇಲ್ಲಿ ಒಂದು ಅಪವಾದ ಇದೆ ತಾವು ಯಾವಾಗ ಉಸ್ತುವಾರಿ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಕೇವಲ ಕುಂದಾಪುರ ಅಲ್ಲೇ ಆಯ್ತು ಜಯಪ್ರಕಾಶ್ ಹೆಗ್ಡೆ ಅವರು ಎಲ್ಲಿದ್ದಾರೆ ಅವರ ದೃಷ್ಟಿ ಅಂತ ಕುಂದಾಪುರ ತಮ್ಮ ಸುತ್ತಮುತ್ತಲಿನ ವ್ಯಾಪ್ತಿ ಮಾತ್ರ ನೀವು ಸಣ್ಣ ನೀವು ಶಾಲೆಗೆ ಹೋಗ್ತಾ ಇದ್ರಿ ಕಾಣ್ತೀನಿ ನಾನು ಉಸ್ತುವಾರಿ ಸಚಿವ ಆಗಿದ್ದಾಗ ನಾನು ಸುಳ್ಯ ಇದು ನೆಲ್ಯಾಡಿಯಿಂದ ಹಿಡಿದು ಬೈಂದೂರು ಶಿರೂರ್ವರೆಗೆ ಜಡ್ಕಲ್ವರೆಗೆ ಎಲ್ಲ ಗ್ರಾಮಗಳಿಗೆ ಇದನ್ನು ಎಲ್ಲ ತಾಲೂಕ್ಗಳಿಗೆ ಗ್ರಾಮಗಳಿಗೆ ಭೇಟಿ ಸಭೆಗಳಿಗೆ ಭೇಟಿ ಸಭೆಗಳು ಇಲ್ಲ 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 ನಾನು ಇದು ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೆ ತಾಲೂಕ್ ತಾಲೂಕಿನಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೆ ಜಿ ಸಿ ಡಿ ಸಿ ಮತ್ತು ಎಲ್ಲ ಅಧಿಕಾರಿಗಳನ್ನು ಕೂಸ್ಕೊಂಡು ಡಿ ಸಿ ರಿವ್ಯೂ ಮೀಟಿಂಗ್ ಮಾಡಿದೆ ನಾನು ಹೇಳುವ ಒಂದು ಕೆಲಸ ಮಾಡಬೇಕು ನೀವು ನನ್ನ ಹತ್ರ ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಪ್ರಶ್ನೆಯನ್ನು ಕೇಳಲಿಕ್ಕೆ ಹಿಂದೆ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಭರತ್ಲಾಲ್ ಮೀನಾ ಡಿ ಸಿ ಆಗಿದ್ದರೆ ಇಲ್ಲಿ ಶಾಲಿನಿ ರಜನೀಶ್ ಅವರು ಸಿಇಒ ಆಗಿದ್ದರು ಎಲ್ಲರನ್ನು ಕರೆಸಿ ಕುಂದಾಪುರ ಉಡುಪಿ ಎಲ್ಲ ಕಡೆಯಲ್ಲಿ ಮೀಟಿಂಗ್ ಅನ್ನು ಮಾಡಿ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಜನ ಅರ್ಜಿಯನ್ನು ಕೊಟ್ಟದ್ದನ್ನು ಫೇವರ್ ಆಗಿ ಯಾರೆಲ್ಲ ಇದ್ದಿದ್ರು ಅವರನ್ನು ಮಾತ್ರ ಕರೆಸಬೇಕು ಅಂತ ತಾವು ಹೇಳಿ ಅಲ್ಲ ಯಾರನ್ನು ಬೇಕಾದರೂ ಕರೀರಿ ನೀವು ನೀವು ಮಾಹಿತಿಯನ್ನು ತಗೊಳ್ಳಿ ನಿಮ್ಮದೇ ಆದ ಮಾಹಿತಿಯನ್ನು ತಗೊಳ್ಳಿ ಆಗ ಪ್ರಶ್ನೆಯನ್ನು ಕೇಳಿ ಗೊತ್ತಾಗ್ತದೆ ನಿಮಗೆ ತಾವು ಹೇಳುವ ಪ್ರಕಾರ ತಾವು ಇದುವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮಾಡಲಿಲ್ಲ ಮಾಡಲಿಲ್ಲ ನಾನು ಅದಕ್ಕೆ ಇನ್ನೊಂದು ಹೇಳ್ತೇನೆ ನಾನು ಕುಂದಾಪುರದಲ್ಲಿ ಇನ್ನೊಂದು ಮಾತನ್ನೇ ಹೇಳಿದ್ದೇನೆ ಯಾವುದೇ ಕೆಲಸವನ್ನು ಮಾಡಿದಕ್ಕೆ ದುಡ್ಡನ್ನ ತಗೊಳ್ಳಿಲ್ಲ ಆದರೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷದಲ್ಲಿದ್ದಾಗ ಪಾರ್ಟಿ ಫಂಡ್ ಎಲ್ಲಿಂದ ಪಾರ್ಟಿ ಫಂಡ್ ಖರ್ಚು ಮಾಡಿದ್ದೇನೆ ಎಲ್ಲಿಂದ ಅಂತ ನಂಗೆ ಗೊತ್ತಿಲ್ಲ ಅದನ್ನು ಕುಂದಾಪುರದ ಸಭೆ ಸಂದರ್ಭದಲ್ಲಿ ಕೂಡ ಎಲ್ಲಿಂದ ಬಂತು ಪಾರ್ಟಿ ಫಂಡ್ ಅನ್ನುವಂತ ಪ್ರಶ್ನೆಯನ್ನು ನೀವು ಮಾಡ್ಲಿಕ್ಕೆ ಹೋಗಲಿಲ್ಲ ಇಲ್ಲ ಸೊ ಭ್ರಷ್ಟಾಚಾರವನ್ನ ನೋಡಿ ಕೂಡ ನೀವು ಸುಮ್ಮನಿದ್ರಿ ಜಯಪ್ರಕಾಶ್ ಹೆಗ್ಡೆ ಅವರೇ ಭ್ರಷ್ಟಾಚಾರವನ್ನ ನೋಡಿ ಸುಮ್ಮನೆ ಇರುವುದು ಕೂಡ ಭ್ರಷ್ಟಾಚಾರವನ್ನ ಮಾಡಿದಷ್ಟು ದೊಡ್ಡ ತಪ್ಪು ತಮಗೆ ಯಾಕೆ ಅರ್ಥ ಆಗುದಿಲ್ಲ ಅದನ್ನು ಹೇಳ್ತೀನಿ ಟು ದಸ್ಟ್ ಆ ಮಟ್ಟಿಗೆ ಸ್ವಲ್ಪ ಎಲ್ಲ ರಾಜಕಾರಣಿಗಳಿಗೂ ಏನು ಪ್ರಾಮಾಣಿಕರಣ ನೂರಕ್ಕೆ ನೂರಷ್ಟು ಯಾರು ಇಲ್ಲ ಆ ಮಟ್ಟಿಗೆ ಎಲ್ಲರೂ ಪ್ರಾಮಾಣಿಕತೆಯನ್ನು ಕಳ್ಕೊಂಡಿದ್ದೇವೆ ಆಯಿತಾ ಅದಕ್ಕಿಂತ ಜಾಸ್ತಿ ಏನು ಹೇಳಿ ಸೊ ನೀವು ಪ್ರಾಮಾಣಿಕತೆಯನ್ನು ಕಳ್ಕೊಂಡಿದ್ದೀನಿ ಅಷ್ಟು ಮಟ್ಟಿಗೆ ಕಳ್ಕೊಂಡಿದ್ದೇನೆ ಕಡೆಯದಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ ನೀವು ನೇರವಾಗಿದ್ರಿ ಅಂತ ಹೇಳ್ತೀರಾ ಭ್ರಷ್ಟಾಚಾರ ರಹಿತವಾಗಿದ್ರಿ ಅಂತ ಹೇಳ್ತೀರಾ ಆದರೂ ಕೂಡ ನಿಮಗೆ ಬೆಲೆ ಸಿಗ್ತಾ ಇಲ್ಲ ಹಾಗಾದರೆ ತಮ್ಮ ಪ್ರಕಾರ ರಾಜಕೀಯದಲ್ಲಿ ಯಾರಿಗೆ ಬೆಲೆ ಸಿಗ್ತದೆ ಹೇಳಿ ಅಭಿಪ್ರಾಯ ಮೂಡೋದೊಂದು ಮತ ಪರಿವರ್ತನೆ ಆಗೋದು ಮತ್ತೊಂದು ಆಗ್ತದೆ ಕೆಲವೊಮ್ಮೆ ಎಲ್ಲರೂ ಭ್ರಷ್ಟು ಅಂತ ನಾನು ಹೇಳಲಿಕ್ಕೆ ಇರಲಿಲ್ಲ ಮತದಾರರು ಎಲ್ಲರೂ ಆಗಲಿಕ್ಕೆ ಸಾಧ್ಯ ಇಲ್ಲ ಸರ್ಟನ್ ಪರ್ಸೆಂಟೇಜ್ ಆಫ್ ವೋಟ್ಸ್ ಇದೆಯಲ್ಲ ಅದು ಖರೀದಿ ಮಾಡುವ ಶಕ್ತಿ ಇರ್ತದೆ ಹಣ ಹೆಂಡ ಅಂತ ಹೇಳ್ತಾರಲ್ಲ ನಾಟ್ ದ ಎಂಟೈರ್ ಆ ಟಿಲ್ಟ್ ಮಾಡುವಂತ ಪರ್ಸೆಂಟೇಜ್ ಒಂದಿದೆ ಅದನ್ನ ಆ ಒಂದು ಪರ್ಸೆಂಟೇಜನ್ನು ಸರಿ ಮಾಡುವಂತಹ ಕಾರ್ಯಕ್ಕೆ ತಾವು ಹೋಗಲೇ ಇಲ್ಲ ಇದು ಪ್ರಯತ್ನ ಭಾಳ ತಾವೇ ಹೇಳಿದ್ದೀರಾ ಅವರು ಮಾಡಿದ್ದಾರೆ ನಾನು ಸುಮ್ಮನಿದ್ದೆ ನನ್ನಲ್ಲಿ ಪ್ರಶ್ನೆಯನ್ನ ಕೇಳಲಿಲ್ಲ ಅದಕ್ಕೆ ನಾವು ಉತ್ತರ ಇಲ್ಲ ಇಲ್ಲ ನಾನು ನನ್ನಲ್ಲಿ ಬಂದು ಸಮಸ್ಯೆಯನ್ನ ಹೇಳಿದವರಿಗೆ ಮಾತ್ರ ಮಾಡಿ ಕೆಪಿಯ ಹುಡುಗರು ಬಂದು ನನ್ನಲ್ಲಿ ಸಂಘಟನೆ ಮಾಡಿ ಅಂತ ಹೇಳಿದ್ರು ನಾನು ಇನ್ನೊಂದನ್ನ ಸಜೆಸ್ಟ್ ಮಾಡ್ಲಿಲ್ಲ ನಾನೇ ಒಂದು ಹುಟ್ಟಿ ಕೊಟ್ಟೆ ಒಟ್ಟಾರೆ ಆಗಿ ನಿಮ್ಮ ದೃಷ್ಟಿಯನ್ನ ಮಾತ್ರ ನೀವು ನಿಮ್ಮ ಶಬ್ದವನ್ನ ನನ್ನ ಬಾಯಲ್ಲಿ ಹಾಕ್ಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಬೇಡಿ ನಾನು ಹೇಳುವಂತದ್ದು ಹುಡುಗರು ರಾಜಕಾರಣಕ್ಕೆ ಬರಬೇಡಿ ಅಂತ ಹೇಳಿದೆನಲ್ಲಿ ಅದಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇಶ್ಯೂ ಬಿಟ್ಟು ಬೇರೆ ಯಾವುದಕ್ಕೂ ಬರಬೇಡಿ ಅಂತ ಹೇಳಿದೆ ನಾನು ಕೇಳಿ ಅದಕ್ಕಿಂತ ಜಾಸ್ತಿ ಏನು ಹೇಳಬೇಕು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಕಾಲೇಜಿಂದ ಸ್ಟೂಡೆಂಟ್ಸ್ ಅನ್ನು ಕರೆಸಲಿಲ್ಲ ಇದೀಗ ಮತ್ತೊಮ್ಮೆ ತಾವು ರಾಜಕೀಯಕ್ಕೆ ಮತ್ತೊಮ್ಮೆ ಹೋಗ್ತಾ ಇದ್ದೀರಾ ಈಗಾಗಲೇ ಬಿಡ್ಲೂ ಇಲ್ಲ ಬಿಡ್ಲಿಲ್ಲ ಹಾಗಾದ್ರೆ ಈಗ ಕೂಡ ನೀವು ಏನು ಭ್ರಷ್ಟಾಚಾರ ರೈತರಾಗಿ ಹೋಗ್ತಾ ಇದ್ದೀರೋ ಅಥವಾ ಈಗ ಸೋ ಚೂರು ಕಲ್ತು ಹೇಗೆ ರಾಜಕೀಯವನ್ನ ಮಾಡ್ಬೇಕು ಭ್ರಷ್ಟಾಚಾರವನ್ನು ಹೇಗೆ ಮಾಡ್ಬೇಕು ಅಂತ ಕಲ್ತು ಹೋಗ್ತಾ ಇದ್ದೀರೋ ಅದನ್ನು ಉಳ್ಸ್ಕೊಂಡು ನನ್ನ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಯಾವ ಧೈರ್ಯದ ಮೇಲೆ ಕೂಡ ನೀವೇ ಹೇಳ್ತಾ ಇದೇ ಹೇಳ್ತಿದ್ದೀರಾ ಭ್ರಷ್ಟಾಚಾರವನ್ನು ಮಾಡದವರಿಗೆ ಏನೋ ಒಂದು ಕಡೆ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಭ್ರಷ್ಟಾಚಾರ ಮಾಡದ ಯಾವ ಧೈರ್ಯದ ಮೇಲೆ ನೀವು ಹೋಗ್ತಾ ಇದ್ದೀರಾ ಜನರ ಮೇಲೆ ಧೈರ್ಯ ಇಟ್ಟಿದ್ದೇನೆ ನೋಡು ಏನಾಗ್ತದೆ ಬದಲಾವಣೆ ಬರಬಹುದು ಅಂತ ಆಸೆ ಕಡಪಕ್ಷ ಇಷ್ಟು ವರ್ಷಗಳ ಕಾಲ ಸಂಘಟನೆಯನ್ನ ಕಟ್ಟಿದಕ್ಕೆ ಕೆಲವು ಸಭೆಗಳ ಸಮಾರಂಭಗಳನ್ನ ನಿಮಗೆ ಅಭಿಮಾನಿಗಳು ಹುಟ್ಟುಕೊಂಡಿದ್ದಾರೆ ಸಭೆ ಸಮಾರಂಭ ನಾನು ಮಾಡಿದ ಸ್ಟೂಡೆಂಟ್ ಯೂನಿಯನ್ ಬಿಟ್ರೆ ಬೇರೆ ಸಭೆ ಸಮಾರಂಭಗಳಿಗೆ ಹೋಗಿದ್ದೇನೆ ಬಿಟ್ರೆ ನಾನಾಗಿ ಯಾವ್ದನ್ನು ದುಡ್ಡು ಕೊಟ್ಟು ಫ್ಲೆಕ್ಸ್ ಹಾಕೊಂಡು ಸಭೆ ಸಮಾರಂಭ ಮಾಡಲೇ ಇಲ್ಲ ಕೆವಿಪಿಯ ದೊಡ್ಡ ದೊಡ್ಡ ಗಳು ನೀವು ಕೊಟ್ಟ ದುಡ್ಡಲ್ಲಿ ಬಂದದಲ್ಲ ಅವರು ಸ್ಟೂಡೆಂಟ್ಸ್ ಎಲ್ಲ ಮಾಡಿದ್ದು ಒಟ್ಟು ಹಾಕಿ ಮಾಡಿ ಅವರದೇ ಪ್ರಯತ್ನ ಅದೆಲ್ಲ ಅದು ಸಹ ಒಂದು ನಾನು ಹೇಳಿದ್ದೇನೆ ಫ್ಲೆಕ್ಸ್ ಹಾಕಿದ್ದು ಡಿ ಸಿ ಅರಿಗು ಲೇಟರ್ ಬರೆದಿದ್ದೇನೆ ಯಾವುದೇ ಫ್ಲೆಕ್ಸ್ ಹಾಕಿದ್ದನ್ನು ಆ ಕಾರ್ಯಕ್ರಮದ ಮಾರನೇ ದಿವಸ ತೆಗಿಬೇಕು ಅಂತ ಹೇಳಿದೆ ನಾನು ತೆಗ್ದಿದ್ದಾರಣೆ ದಿವಸ ಹೆಚ್ಚಿನವರು ತೆಗ್ದಿದ್ದಾರೆ ಎಲ್ಲ ಹಾಗೇ ಫ್ಲೆಕ್ಸ್ ಎಲ್ಲ ಉಳಿದಿದೆ ಅಲ್ಲ ಭಾಳ ತಪ್ಪು ಅಂತ ಕಾಣ್ತಿದ್ದೆ ಊರಿನ ಚಂದವನ್ನು ಹಾಳು ಮಾಡ್ತಾ ಇದ್ದಿದ್ದೆಲ್ಲ ಒಟ್ಟಾರೆ ಜಯಪ್ರಕಾಶ್ ಹೆಗ್ಡೆ ಅವರೇ ಕಡೆಯದಾಗಿ ತಮ್ಮ ರಾಜಕೀಯ ಜೀವನದ ಬಗ್ಗೆ ಇನ್ನೂ ಕೂಡ ಜನರು ಕೇಳ್ತಾ ಇದ್ದಾರೆ ಈಗ ಬೇಕಾದರೂ ನಿಮಗೆ ಮನಸ್ಸಾದರೆ ಹೇಳಬಹುದು ಇನ್ನು ಮುಂದಿನ ನಿಮ್ಮ ರಾಜಕೀಯ ಜೀವನದ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇನ್ನೊಮ್ಮೆ ಬಂದು ಹೇಳ್ತೇನೆ ನಿಮಗೆ ನಾನು ಓಕೆ ಒಟ್ಟಾರಾಗಿ ರಾಜಕೀಯ ಅಂತ ಅಂದರೆ ಏನು ಹೇಳಿ ರಾಜಕೀಯ ಅಂದರೆ ಕೇವಲ ಚುನಾವಣೆ ನಿಲ್ಲುವಂಥದ್ದು ಗೆಲ್ಲುವಂಥಲ್ಲ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯ ಅದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು ಇದೆ ಅಲ್ಲ ಅದು ಪ್ರಮುಖ ಅಂತ ನಾನು ಭಾವಿಸ್ತೇನೆ ಎಷ್ಟರ ಮಟ್ಟಿಗೆ ಸ್ಪಂದನೆಯನ್ನು ನೀಡಿದ್ರೆ ನೀವು ಗ್ಯಾರಂಟಿ ವಿನ್ ಆಗ್ತಿದ್ರಿ ಯಾಕೆ ವಿನ್ ಆಗಲಿಲ್ಲ ನಾನು ಹೇಳ ನೀವು ನಿಮ್ಮ ಮಾತಿನ ಪ್ರಕಾರ ಯಾರೆಲ್ಲ ನಿಷ್ಠಾವಂತ ಮತದಾರ ಇದ್ದರು ಅವರೆಲ್ಲರೂ ನಿಮ್ಗೆ ಮತವನ್ನು ಹಾಕಿದ್ದಾರೆ ಕೂಡ ಭ್ರಷ್ಟರು ಅಂತ ಹೇಳ್ತಾರೆ ಮಾಡಿಕೊಟ್ಟಿದ್ದೇನೆ ಅವರು ಸಹ ಎಲ್ರು ಹಾಕಿದ್ದಾರೆ ನನ್ಗೆ ಎಲ್ಲೇ ಬೇಕಿತ್ತು ಸೊ ಅಂತಹ ಕಾರ್ಯವನ್ನು ನೀವು ಮಾಡ್ಲಿಲ್ಲ ಹಾಗಾದ್ರೆ ಮಾಡಿದ್ದೇನೆ ಅದು ಮತಕ್ಕೆ ಪರಿವರ್ತನೆ ಆಗ್ಲಿಲ್ಲ ಅಷ್ಟೇ ಜನರಿಗೆ ಅನಿಸ್ಲಿಲ್ಲ ನಿಮ್ಗೆ ಅನಿಸ್ತಾ ಇದೆ ನಾನ್ ಕೆಲಸ ಇಲ್ಲ ಅಂತ ಅಡ್ಡಿಲ್ಲ ಅಡ್ಲಿಲ್ಲ ಅವರಿಗೆ ಸಿ ಅವರಿಗೆ ಮನಸ್ಸು ಬದಲಾದಾಗ ನನ್ಗೆ ಮತ್ತೆ ಹಾಕ್ತಾರಂತ ಭಾವಿಸ್ತೇನೆ ವೇಳೆ ಹಾಕದೇ ಇದ್ರೆ ಬೇಸರ ಪಟ್ಕೊಳ್ಳಿಕ್ಕೆ ಏನಿಲ್ಲ ನಾನು ಅವರಿಗೇನು ನಾನು ಆಹ್ ನಾನು ಮಾಡಿಕೊಟ್ಟದ್ದು ನನಗೆ ವೋಟ್ ಹಾಕ್ಲಿಕ್ಕೆ ಅಂತ ಏನಿಲ್ಲ ಅಲ್ಲ ಅವರು ನನಗೆ ಕೆಲಸ ಮಾಡಿಕೊಟ್ಟದ್ದಕ್ಕೆ ನೀವು ವೋಟ್ ಹಾಕ್ಲಿಕ್ಕೆ ಕ್ವಿಟ್ ಫ್ರೋಕೋ ಅಲ್ಲ ಅದು ಮುಂದಿನ ಉಡುಪಿ ಎಮ್ ಎಲ್ ಎ ಆಗುವ ಸಂಭವಗಳೇನಾದ್ರೂ ಇದೆಯಾ ಬೈಂದಿಲ್ಲ ಗೊತ್ತಿಲ್ಲ ಏನು ತೀರ್ಮಾನತೆ ಕೊಡಲಿಲ್ಲ ಅಲ್ಲ ಯಾಕೆ ಈ ರೀತಿಯಾಗಿರ್ತಕ್ಕಂಥ ವಿವರಣೆ ಅಂತ ಯಾವುದೂ ಕೂಡ ನಿಮಗೆ ಗೊತ್ತಿಲ್ಲ ಯಾವುದಕ್ಕೂ ಉತ್ತರ ಕೊಡುವುದಿಲ್ಲ ಸತ್ಯವನ್ನೇ ಹೇಳ್ತಾ ಇದ್ದೇನೆ ಸತ್ಯ ನೀವು ಅದಕ್ಕೆ ಸತ್ಯ ಬಿಟ್ಟು ಬೇರೆ ಏನಾದರೂ ಹೇಳಬೇಕು ಅಂತಿದ್ರೆ ಹೇಳ್ತೇನೆ ಬೇಕಾದ್ರೆ ಇಲ್ಲ ತೀರ್ಮಾನತೆ ಕೊಡಲಿಲ್ಲ ಇನ್ನು ಯಾವುದಕ್ಕೂ ನಿಲ್ಲದೆ ಇದ್ದರೂ ನಿಲ್ಲದೆ ಇರಲೂಬಹುದು ಎಸ್ ಕಡೆಯದಾಗಿ ಜಯಪ್ರಕಾಶ್ ಹೆಗ್ಡೆ ಅವರ ಕುರಿತಾಗಿ ಜಯಪ್ರಕಾಶ್ ಹೆಗ್ಡೆ ಅವರು ಏನು ಹೇಳ್ತಾರೆ ನಾನು ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡೇ ಇರ್ತೇನೆ ಈ ರಾಜಕೀಯ ಪಕ್ಷದಲ್ಲಿ ಇರಲಿ ಪಕ್ಷದಲ್ಲಿ ಇರದೇ ಇರಲಿ ಕೆಲಸವನ್ನು ಮಾಡುವಂಥದ್ದು ನಿರಂತರವಾಗಿ ಮಾಡ್ಕೊಂಡಿರ್ತೇನೆ ಜನಾಭಿಪ್ರಾಯ ಯಾವ ರೀತಿಯಲ್ಲಿ ಬರ್ತ ಅವಕಾಶ ಸಿಕ್ಕಿದರೆ ಚುನಾವಣೆಗೆ ನಿಲ್ತೇನೆ ಇಲ್ಲದಿದ್ದರೆ ನಿಲ್ಲೋದಿಲ್ಲ ಒಂದು ವೇಳೆ ನಿಂತಾಗ ಜನಾಭಿಪ್ರಾಯ ಸಿಕ್ಕಿದರೆ ವಿಧಾನಸಭೆಯಲ್ಲಿ ಹೋಗಿ ಮಾತಾಡ್ತೇನೆ ನಾನು ಅದನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಭಾವಿಸೋದಿಲ್ಲ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಅಲ್ಲಿಯೂ ಸಹ ಚರ್ಚೆಯನ್ನು ಯಾಕಂದ್ರೆ ಲೋಕಸಭೆಯಲ್ಲಿ ಮಾತಾಡಿದ್ದೇನೆ ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ ಅದರಿಂದ ಭಾಳ ಮುಖ್ಯ ಏನಂತ ಹೇಳಿದರೆ ಇವೆಲ್ಲವೂ ಗಂಜಿ ಕೇಂದ್ರ ಆಗಬಾರ್ದು ಹೋಗಿ ಜನರ ಸಮಸ್ಯೆಗಳಿಗೆ ಅಲ್ಲಿ ಸ್ಪಂದಿಸಲಿಕ್ಕೆ ಮಾತಾಡಲಿಕ್ಕೆ ಅಭ್ಯಾಸವನ್ನು ಮಾಡಬೇಕು ಅಂತ ಎಸ್ ಖಂಡಿತವಾಗಿಯೂ ಜಯಪ್ರಕಾಶ್ ಅವರೇ ತಮ್ಮ ಈ ಒಂದು ತಿರುಗುಬಾಣ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ ಎಸ್ ವೀಕ್ಷಕರ ಇದು ಇವತ್ತಿನ ತಿರುಗುಬಾಣ ಖಡಕ್ ಪ್ರಶ್ನೆಗೆ ದಿಟ್ಟ ಉತ್ತರವನ್ನು ಪಡೆಯುವಂತಹ ಪ್ರಯತ್ನ ನಮ್ಮದು ಮುಂದಿನ ಭಾನುವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂಟಿಲ್ ದೆನ್ ಕೀಪ್ ಸ್ಪಂದನ